ಎಲ್ಲರಿಗೂ ನಮಸ್ಕಾರ ನಾನು ರಂಗಸ್ವಾಮಿ ಎಲ್ ಸಿ ವಿಜಯ್ ಬೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಈಗಾಗಲೇ ಗೊತ್ತಿರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಂಥ ಸಿ ಟಿ ಐ ಗ್ರೂಪ್ ಸಿ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈಗಾಗಲೇ ಕೇಳಲಾಗಿರುವ ಪ್ರಶ್ನೆಗಳು ಮತ್ತು ಅದರ ಸುತ್ತಮುತ್ತ ಏಕೆ ಪ್ರಶ್ನೆಗಳು ಬರ್ಬೋದು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಭವ ಮತ್ತು ವಿಜಯ್ ಪದ ಚಾನಲ್ ಮತ್ತು ಟೆಲಿಗ್ರಾಮ್ ಇದರಲ್ಲಿ ಲಿಂಕ್ ಮೂಲಕ ಸೇರಿಕೊಂಡ್ರೆ ತಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳು ಲಭ್ಯವಾಗ್ತಾ ಹೋಗ್ತದೆ ಸೊ ನೋಡ್ತಾ ಹೋಗೋಣ ಈ ಈ ಇಲ್ಲಿ ಇಲ್ಲಿ ನಾವು ಡಿಸ್ಕಸ್ ಮಾಡೋ ವಿಷಯಗಳು ಮತ್ತು ಟಾಪಿಕ್ಗಳು ಏನಾಗಿರ್ತದೆ ಅಂದರೆ ಈಗಾಗಲೇ ಎಕ್ಸಾಮ್ನಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳು ಮತ್ತು ಅದರಾಗೆ ಆಸುಪಾಸಿನಂತೆ ಏನೆಲ್ಲ ವಿಷಯಗಳನ್ನ ಕವರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಸೊ ರೀಸೆಂಟಾಗಿ ಕೇಳಲಾಗಿದ್ದ ಪ್ರಶ್ನೆ ಭಾರತದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಕರ್ನಾಟಕದ ಶೇಕಡವಾರು ಪಾಲು ಎಷ್ಟು ಅಂತ ಸೊ ಇದರಲ್ಲಿ ಆಪ್ಷನ್ ಇತ್ತು ಐವತ್ತೈದು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅರವತ್ತೆಂಟು ಪರ್ಸೆಂಟ್ ಮತ್ತು ಎಪ್ಪತ್ತೊಂದು ಪರ್ಸೆಂಟ್ ಅಂದರೆ ಭಾರತದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟು ಪ್ರಮಾಣವನ್ನು ಉತ್ಪಾದನೆ ಮಾಡಿದೆ ಅಂತ ಪ್ರಶ್ನೆಯಾಗಿತ್ತು ಸರಿಯಾದ ಉತ್ತರ ಎಪ್ಪತ್ತೊಂದು ಪರ್ಸೆಂಟ್ ನೋಡಿ ಭಾರತ ಎಷ್ಟು ಉತ್ಪಾದನೆ ಮಾಡುತ್ತೆ ಕಾಫಿಯನ್ನು ಅದರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಕರ್ನಾಟಕನೂ ಉತ್ಪಾದನೆ ಮಾಡುತ್ತೆ ಕರ್ನಾಟಕನೂ ಒಂದರಲ್ಲಿ ಕಾಫಿಯ ನಾಡು ಅಂತ ಭಾರತ ಮಟ್ಟದಲ್ಲಿ ಕರೀತಾರೆ ಕಾಫಿಯನ್ನು ಅತಿ ಹೆಚ್ಚು ಬೆಳೆಯುವ ಒಂದು ನಾಡು ನಮ್ಮ ಕರ್ನಾಟಕ ಸೊ ಅದರಲ್ಲೂ ಒಂದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಾಸನ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಅದೇ ಕೇಂದ್ರಿತವಾಗಿ ಅತಿ ಹೆಚ್ಚು ಕಾಫಿ ಬೆಳೆಯನ್ನು ಬೆಳೆಯಲಾಗುತ್ತೆ ಸೊ ಈ ಕಾಫಿ ಬೆಳೆಯ ಬಗ್ಗೆ ತಿಳ್ಕೊಳ್ಳೋದು ಒಂದು ನಾನು ಈ ಡೇಟಾವನ್ನು ಕಾಫಿ ಬೋರ್ಡ್ ಆಫ್ ಇಂಡಿಯಾದಿಂದ ತಗೊಂಡಿದ್ದೀನಿ ಅವರ ಒಂದು ಅಧಿಕೃತ ಮೂಲದಿಂದ ಡೇಟಾವನ್ನು ತಗೊಂಡಿದ್ದೀನಿ ಸೊ ಇದು ರೀಸೆಂಟ್ ಡೇಟಾ ಈ ಪ್ರಸ್ತುತ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಒಂದು ಎಸ್ಟಿಮೇಟ್ ಮಾಡಿರುವಂತೆ ಕೊಡಗು ಅತಿ ಹೆಚ್ಚು ಪ್ರಮಾಣದ ಕಾಫಿಯನ್ನು ಬೆಳೆಯುವ ಜಿಲ್ಲೆ ಎರಡನೆಯದು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಮೂರನೇದು ಹಾಸನ ಜಿಲ್ಲೆಯಾಗಿ ಇರ್ತದೆ ನಿಮಗೆ ಒಂದು ಆಗಿ ಅಥವಾ ಏರಿಕೆ ಕ್ರಮದಲ್ಲೂ ಕೇಳ್ಬೋದು ಹೆಚ್ಚು ಬೆಳೆಯುವ ಅಥವಾ ಕಡಿಮೆ ಬೆಳೆಯುವ ಕಾಫಿ ಬೆಳೆಯುವ ಜಿಲ್ಲೆ ಅಂತೇಳಿ ಹಾಗಾಗಿ ಈ ಡೇಟಾವನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಕೊಡಗು ಅತಿ ಹೆಚ್ಚು ಎರಡನೇದು ಚಿಕ್ಕಮಗಳೂರು ಮೂರನೇದು ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗ್ತದೆ ಹಾಸನದಲ್ಲಿ ಅಂದರೆ ನಿಮಗೆ ಸಕಲೇಶಪುರ ಈ ಭಾಗವೆಲ್ಲ ಹಾಸನ ಜಿಲ್ಲೆ ಆಗ್ತಿಲ್ಲ ಬರೋದ್ರಿಂದ ಅಲ್ಲಲ್ಲಿ ಸಂಪೂರ್ಣವಾಗಿ ಕಾಫಿ ಬೆಳೆಯನ್ನು ಕೇಂದ್ರಿತವಾಗಿ ಬೆಳೆಯಲಾಗ್ತದೆ ಸೊ ಒಟ್ಟು ಕರ್ನಾಟಕದಲ್ಲಿ ಎರಡು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಎಂಬತ್ತೈದು ಮೆಟ್ರಿಕ್ ಟನ್ ಕಾಫಿಯನ್ನು ಉತ್ಪಾದನೆ ಮಾಡ್ತೀವಿ ಸೊ ಭಾರತ ಒಟ್ಟು ಪ್ರಮಾಣದಲ್ಲಿ ಮೂರು ಲಕ್ಷದ ಒಂದು ಎಪ್ಪತ್ನಾಲ್ಕು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ಕಾಫಿಯನ್ನು ಉತ್ಪಾದನೆ ಮಾಡಲಾಗ್ತದೆ ಭಾರತದ ಹಂತದಲ್ಲಿ ಸೊ ಕರ್ನಾಟಕ ಒಂದರಲ್ಲಿ ಎರಡು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಎಂಬತ್ತೈದು ಮೆಟ್ರಿಕ್ ಟನ್ ಕಾಫಿಯನ್ನು ಉತ್ಪಾದನೆ ಮಾಡೋದರಿಂದ ಶೇಕಡ ಎಪ್ಪತ್ತೊಂದು ಪರ್ಸೆಂಟ್ ಆಲ್ಮೋಸ್ಟ್ ಯಾವಾಗಲೂ ಎಪ್ಪತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಕಾಫಿಯನ್ನು ಕರ್ನಾಟಕದಲ್ಲೇ ಉತ್ಪಾದನೆ ಮಾಡ್ತಾಯಿದ್ದೀವಿ ಸೊ ನಿಮಗೆ ಈ ಚಿತ್ರದಲ್ಲಿ ಕೆಲವೊಂದು ಕಾಣ್ತಾ ಇದೆ ನೋಡಿ ಎಲ್ಲಿ ಎಲ್ಲಿ ಕಾಫಿಯನ್ನು ಉತ್ಪಾದನೆ ಮಾಡಲಾಗುತ್ತೆ ಭಾರತದಲ್ಲಿ ಅಂದರೆ ಅತಿ ಹೆಚ್ಚಿನ ಪ್ರಮಾಣ ನಮ್ಮ ಪಶ್ಚಿಮ ಘಟ್ಟದ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಭಾಗದಲ್ಲಿ ಉತ್ಪಾದನೆ ಮಾಡ್ಲಾಗುತ್ತೆ ಅಲ್ಪ ಪ್ರಮಾಣದಲ್ಲಿ ಆಂಧ್ರ ಪ್ರದೇಶ್ ಮತ್ತು ಒಡಿಸ್ಸಾದಲ್ಲಿ ಮತ್ತು ಕೆಲವೇ ಕೆಲವು ಕನಿಷ್ಠ ಪ್ರಮಾಣದಲ್ಲಿ ನಿಮಗೆ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಉತ್ಪಾದನೆಯನ್ನು ಮಾಡಲಾಗುತ್ತೆ ಕಾಫಿಯನ್ನು ಅತಿ ಹೆಚ್ಚಿನ ಪ್ರಮಾಣ ನಮ್ಮ ವೆಸ್ಟರ್ನ್ ಗಟ್ಸ್ ಅದರಲ್ಲೂ ಕರ್ನಾಟಕ ಅಂತ ಹೇಳ್ಬೋದು ಈ ಕಾಫಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಉತ್ಪಾದನೆಯನ್ನು ಮಾಡ್ತೀವಿ ಒಂದು ಅರೇಬಿಕಾ ಮತ್ತು ರೊಬಾಷ್ಟಾ ಅಂತೇಳಿ ಏನೆಲ್ಲ ಇದು ಹೇಗೆ ಡಿವೈಡ್ ಆಗಿದೆ ಅಂದರೆ ಅದು ಕ್ವಾಲಿಟಿ ಮತ್ತು ಅದ್ರ ಬಿಡುವ ಈಲ್ಡಿಂಗು ಮತ್ತು ಅದರದ್ದು ಗುಣಧರ್ಮದಲ್ಲಿ ಈ ಎರಡು ವಿಭಾಗಗಳನ್ನ ಮಾಡಲಾಗಿದೆ ಅರೇಬಿಕಾ ಮತ್ತು ರೊಬಾಸ್ಟೆ ಅಂತೇಳಿ ಎರಡಕ್ಕೂ ಉತ್ಕೃಷ್ಟತೆ ಮತ್ತು ದರ ಲ್ಲಿ ವ್ಯತ್ಯಾಸ ಇದೆ ಸೊ ನಮಗೆ ಕರ್ನಾಟಕಕ್ಕೆ ಪ್ರಥಮವಾಗಿ ಕಾಫಿ ಬೆಳೆ ಹೇಗೆ ಪರಿಚಯ ಆಯಿತು ಅಂತ ನೋಡಿದ್ರೆ ಹದಿನೇಳನೇ ಶತಮಾನದಲ್ಲಿ ಹದಿನೇಳನೇ ಶತಮಾನ ಚಿಕ್ಕಮಗಳೂರು ಜಿಲ್ಲೆ ಬಾಬುಬಿಡಂಗಿರಿ ಬೆಟ್ಟದಲ್ಲಿ ಪ್ರಥಮವಾಗಿ ಇದ್ರ ಉತ್ಪಾದನೆ ಪ್ರಾರಂಭ ಆಗುತ್ತೆ ಅದರ ನಂತರ ಅದು ಅದು ವಾತಾವರಣಕ್ಕೆ ಹೊಂದುವಂತಹ ವಲಯಕ್ಕೆ ಇದು ವಿಸ್ತಾರ ಆಗುತ್ತೆ ಅತಿ ಹೆಚ್ಚು ಮಳೆ ಮತ್ತು ಉಷ್ಣಾಂಶ ಎರಡೂ ಅಗತ್ಯ ಇರುವುದರಿಂದ ಇದನ್ನು ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಾಫಿ ಬೆಳೆಯನ್ನು ಕರ್ನಾಟಕದಲ್ಲಿ ಬೆಳೆಯಲಾಗ್ತದೆ ಸೊ ನೀವು ಈ ಚಿತ್ರದಲ್ಲಿ ನೋಡಿದ್ರೆ ಎಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ಅದು ಹಚ್ಚ ಹಸಿರಿನ ಬಣ್ಣದಲ್ಲಿ ಅತಿ ಹೆಚ್ಚು ಕೇಂದ್ರಿತವಾದ ಕಾಫಿಯನ್ನು ಮತ್ತು ತಿಳಿಯಾದ ಬಣ್ಣ ಇರುವ ಕಡೆ ಅತಿ ಕಡಿಮೆ ಪ್ರಮಾಣದಲ್ಲಿ ಕಾಫಿಯನ್ನು ಉತ್ಪಾದನೆ ಮಾಡಲಾಗ್ತದೆ ಸೊ ಇದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೋಗ್ತೀನಿ ಕಾಫಿ ಜೊತೆ ನೀವು ವರ್ಡ್ಸ್ ಕಾಸ್ಟ್ಲಿಯಸ್ಟ್ ಕಾಫಿ ಕೆಲವ್ರು ಕೇಳಿರ್ತಾರೆ ಇದ್ರ ಬಗ್ಗೆ ಅಥವಾ ನ್ಯೂಸ್ ಪೇಪರ್ಲ್ಲಿ ಓದಿರ್ತೀರ ಕೆಲವ್ರಿಗೆ ಇದು ಹೊಸ ವಿಷಯನೂ ಆಗಿರ್ಬೋದು ಸೊ ಕಾಫಿಯ ರೇಟ್ ಎಷ್ಟಿರ್ಬೋದು ಒಂದು ಕೆ ಜಿ ಅಂತ ನೀವು ನೋಡೋದಾದರೆ ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಥವಾ ಐದು ಸಾವಿರ ಐದು ಸಾವಿರ ಒಂದು ಕೆ ಜಿ ಕಾಫಿ ಪುಡಿ ಅಂತ ನೋಡೋದಾದರೆ ಇಲ್ಲ ಅದಕ್ಕಿಂತ ಜಾಸ್ತಿ ಇದೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಮೂವತ್ತೈದು ನಲ್ವತ್ತು ಸಾವಿರದವರೆಗೂ ರೇಟ್ ಒಂದು ಕೆ ಜಿಗೆ ಇದೆ ಸರ್ ಏನು ಇಷ್ಟೊಂದು ಹೇಳ್ತಾ ಇದ್ದೀರ ಸರ್ ಒಂದು ಕೆ ಜಿ ಬೆಳ್ಳಿನೇ ಬರುತ್ತಲ್ಲ ಸರ್ ಅಷ್ಟೊಂದು ಕಾಸ್ಟ್ಲಿ ಇದೆಯಾ ಸರ್ ಕಾಫಿ ಅಂದರೆ ಎಸ್ ಅದನ್ನು ಲೋಕ್ ಕಾಫಿ ಅಂತ ಕರೀತಾರೆ ಏನಿದು ಈ ಕಾಫಿ ವರ್ಡ್ ಕಾಸ್ಟ್ಲಿಯಷ್ಟು ಕಾಫಿ ಅಂದರೆ ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಕಾಫಿ ಬೀಜ ಕಾಣ್ತಾ ಇದೆ ಮತ್ತು ಕಾಫಿ ಬೀಜ ಸ್ವಲ್ಪ ಇದಾಗಿದೆ ಇದನ್ನು ಸಿಯೆಟ್ ಕ್ಯಾಟ್ ಅಂತ ಕರಿತೀವಿ ಸೊ ಈ ಕ್ಯಾಟ್ ಏನು ಮಾಡುತ್ತೆ ಈ ಕಾಫಿ ಬೀಜವನ್ನು ತಿಂದು ಅರ್ಧಂಬರ್ದ ಜೀರ್ಣ ಆಗಿ ಅದು ವಿಸರ್ಜನೆ ಮಾಡುತ್ತೆ ಅಂದರೆ ಮಲ ವಿಸರ್ಜನೆ ರೀತಿ ಮಾಡುತ್ತೆ ಇದನ್ನು ತೆಗೆದುಕೊಂಡು ಸಂಸ್ಕರಿಸಿ ಅದನ್ನು ಕಾಫಿ ಪೌಡ್ರಾಗಿ ಮಾಡಲಾಗುತ್ತೆ ಇದು ಪ್ರಪಂಚದ ಅತಿ ದುಬಾರಿಯಾದಂಥ ಒಂದು ಕಾಫಿ ಪೌಡರ್ ಅಥವಾ ಕಾಫಿ ಬೀಜ ಇದರ ಬೆಲೆ ಇಪ್ಪತ್ತು ಸಾವಿರದ ಪ್ರಾರಂಭವಾಗಿ ನಲವತ್ತು ನಲವತ್ತೈದು ಸಾವಿರದವರೆಗೂ ಇದರದ್ದು ಕಾಫಿಯ ಬೀಜದ ಬೆಲೆ ಇದೆ ಹಾಗಾಗಿ ಇದನ್ನು ಪ್ರಪಂಚದ ಅತಿ ದುಬಾರಿ ಕಾಫಿ ಅಂತ ಕರಿತೀವಿ ಇದು ಭಾರತ ಮತ್ತು ಮಲೇಷ್ಯಾ ಈ ಭಾಗದಲ್ಲೇ ಹೆಚ್ಚು ಸಿಗ್ತದೆ ಸಿಎಟ್ ಕ್ಯಾಟ್ ಅಂತೇಳಿ ಅದರ ಹೆಸರು ಇದು ಎಕ್ಸಾಮ್ ದೃಷ್ಟಿಯಿಂದ ಅಥವಾ ತಮಗೊಂದು ಜನರಲ್ ನಾಲೆಡ್ಜ್ ದೃಷ್ಟಿಯಿಂದ ಇದು ಅವಶ್ಯಕ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಭಾರತದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂದರೆ ಇದು ಕೇಳಲಾಗಿದ್ದ ಪ್ರಶ್ನೆ ಈಗ ಪ್ರಸ್ತುತ ಎಷ್ಟು ಪ್ರಮಾಣದ ಯಾವ ರ್ಯಾಂಕಿಂಗ್ನಲ್ಲಿ ನಾವು ಸಿಲ್ಕ್ ಪ್ರೊಡಕ್ಷನ್ನ ಮಾಡ್ತಾ ಇದ್ದೀವಿ ಅಂಥೇಳಿ ನಾಲ್ಕು ಆಪ್ಷನ್ ಆಯಿತು ಒನ್ ಟು ತ್ರೀ ಫೋರ್ ಯಾವ ಸ್ಥಾನ ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರೋ ಆನ್ಸರು ಒಂದನೇ ಸ್ಥಾನದಲ್ಲಿ ನಾವು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಗೊತ್ತು ಕರ್ನಾಟಕವು ಅತಿ ಹೆಚ್ಚು ಲೀಡಿಂಗ್ ರೇಷ್ಮೆ ಉತ್ಪಾದಿಸುವ ಒಂದು ಪ್ರಮುಖ ರಾಜ್ಯ ಜೊತೆಗೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ನಮಗೆ ಅಸೋಸಿಯೇಟ್ ಅಕ್ಕಪಕ್ಕದಲ್ಲಿರುವ ರಾಜ್ಯದಲ್ಲಿ ಅತಿ ಹೆಚ್ಚು ಅಂದರೆ ಆಲ್ಮೋಸ್ಟ್ ತೊಂಬತ್ತೇಳು ಪರ್ಸೆಂಟ್ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದರಲ್ಲೂ ಕರ್ನಾಟಕದಲ್ಲಿ ನಿಮ್ಗೊತ್ತು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದ ರೇಷ್ಮೆಯನ್ನು ಉತ್ಪಾದನೆ ಮಾಡುತ್ತ ಮಾಡ್ತಾ ಇರುವಂಥ ಒಂದು ಜಿಲ್ಲೆಯಾಗಿ ಕಾಣ್ತಾ ಇದೆ ರೇಷ್ಮೆ ಹಳ್ಳಿಯಿಂದ ಪ್ರದೇಶದಿಂದ ಬಂದಿರೋರಿಗೆ ಗೊತ್ತು ರೇಷ್ಮೆಯ ಪ್ರೊಡಕ್ಷನ್ ಹೇಗೆ ಅಂತೇಳಿ ಇಪ್ಪು ನೀರಳೆ ಗಿಡದಿಂದಾಗಿ ರೇಷ್ಮೆ ಹುಳುಗಳು ಅದನ್ನು ತಿಂದು ಅದು ಗೂಡು ಕಟ್ಟಿ ಆ ಗೂಡು ಕಟ್ಟಿದ ನಂತರ ಧಾರವಾಗಿ ಅದನ್ನು ಬಣ್ಣವನ್ನು ಕೊಟ್ಟಿ ರೇಷ್ಮೆ ಸೀರೆ ಅಥವಾ ರೇಷ್ಮೆ ಬಟ್ಟೆಗಳನ್ನು ಮಾಡಲಾಗ್ತದೆ ಇದು ಒಂದು ಪ್ರೊಸೆಸ್ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಸ್ವತಂತ್ರ ಪೂರ್ವದಲ್ಲೇ ರಾಜರ ಕಾಲದಲ್ಲಿ ರೇಷ್ಮೆ ಉಡುಪುಗಳನ್ನು ಧರಿಸ್ತಾ ಇದ್ದಂತಹ ದೇವರ ಒಂದು ವಿಗ್ರಹಗಳಿಗೆ ರೇಷ್ಮೆ ವಸ್ತ್ರಗಳನ್ನು ಧರಿಸ್ತಾ ಇದ್ದಂಥ ಪದ್ಧತಿಯನ್ನು ನಾವು ಇತಿಹಾಸವನ್ನು ಗಮನಿಸಿದ್ರೆ ಗೊತ್ತಾಗ್ತದೆ ಈಗ ರೇಷ್ಮೆ ದಾರವನ್ನೇ ತಯಾರಿಸಿ ಅದಕ್ಕೆ ಬೇಕಾದ ಬಣ್ಣಗಳನ್ನು ಕೊಟ್ಟು ಅದರ ನಂತರ ಅದನ್ನು ರೇಷ್ಮೆಯ ಬಟ್ಟೆಯಾಗಿ ತಯಾರು ಮಾಡಲಾಗ್ತದೆ ಸೊ ಇದು ಒಂದು ಸಿಂಪಲಾಗಿ ತಿಳ್ಕೊಳ್ಳೋದಂದ್ರೆ ಮೆಲ್ಬರಿ ಒಂದು ನೀರಲೆ ಗಿಡವನ್ನು ತಂದು ಅದನ್ನು ಸಾಕಾಣಿಕೆ ಮಾಡಿ ರೇಷ್ಮೆ ಹುಳುಗಳಿಗೆ ಅದು ಆಹಾರವನ್ನೇ ಕೊಟ್ಟು ಅದರ ನಂತರ ಅದರ ಗೂಡುಗಳನ್ನು ಅದು ಚಿಟ್ಟೆ ಒಡೆದು ಹೊರಗೆ ಬರೋಕೆ ಮುನ್ನ ದಾರವಾಗಿ ತೆಗೆದು ನಂತರ ಅದನ್ನು ಪ್ರೊಸೆಸ್ ಮಾಡಿ ಥ್ರೆಡ್ ಮಾಡಿ ಬಟ್ಟೆಯನ್ನು ಮಾಡಲಾಗ್ತದೆ ರೇಷ್ಮೆ ಉಳಿದ ಒಂದು ಚಿತ್ರಗಳನ್ನ ನೋಡ್ತಾ ಇದ್ದೀರಾ ಹುಳು ಹೇಗೆ ಅದರದ್ದು ಒಂದು ಗೂಡನ್ನು ಕಟ್ಟುತ್ತೆ ಆ ಗೂಡನ್ನು ಸಂಸ್ಕರಣೆ ಮಾಡಿ ದಾರವನ್ನು ಮಾಡಲಾಗ್ತದೆ ಇದೆಲ್ಲ ಕೆಲವು ಚಿತ್ರಗಳು ಆ ಗೂಡುಗಳನ್ನ ಸಂಗ್ರಹ ಮಾಡುವ ಹಲವಾರು ಚಿತ್ರಗಳನ್ನ ಇಲ್ಲಿ ನೋಡ್ತಾ ಇದ್ದೀರಾ ದಿಸ್ ಇಸ್ ಅ ಪ್ರೊಸೆಸ್ ಆ ಗೂಡನ್ನು ತೆಗೆದು ದಾರವಾಗಿ ಮಾಡಿ ದಾರಕ್ಕೆ ಬಣ್ಣವಾಗಿ ಮಾಡಿ ಅದು ನೇಯ್ಗೆ ಅಥವಾ ಯಂತ್ರದ ಮೂಲಕ ಅದನ್ನು ಬಟ್ಟೆಯಾಗಿ ತಯಾರು ಮಾಡಲಾಗ್ತದೆ ಸೊ ಮತ್ತು ಅತಿ ಹೆಚ್ಚು ಒಂದು ರಫ್ತು ಮಾಡ್ತಾ ಇದ್ದೀವಿ ಇದನ್ನು ನಮ್ಮ ಅದರಲ್ಲೂ ಮೈಸೂರು ಸಿಲ್ಕ್ ಅಂತ ಕೇಳಿರ್ತೀರ ಒಂದು ಜಿ ಐ ಪಡೆದಂಥ ಒಂದು ಪ್ರಾಡಕ್ಟ್ ಒಂದು ಕರ್ನಾಟಕದ ಮಟ್ಟಿಗೆ ಒಂದು ಉತ್ಕೃಷ್ಟ ಗುಣಮಟ್ಟವಾದ ಮೈಸೂರು ಸಿಲ್ಕನ್ನು ಮೈಸೂರಿನಲ್ಲಿ ತಯಾರು ಇದ್ದೇವೆ ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಕರ ಒಂದು ಯೋಜಿತ ಯೋಜಿತ ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನ ಜಿ ಎಸ್ ಡಿ ಪಿ ಅಂತ ಕರಿತೇವೆ ಇದು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಅಂತೇಳಿ ಇದು ಪರ್ಟಿಕ್ಯುಲರ್ಲಾಗಿ ವರ್ಷವನ್ನೇ ಕೇಳಿಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ್ದು ಸೊ ಸರಿಯಾದ ಉತ್ತರವನ್ನು ನಿಮಗೆ ಹದಿನೆಂಟು ಪಾಯಿಂಟ್ ಐದು ಲಕ್ಷ ಕೋಟಿ ಹತ್ತೊಂಬತ್ತು ಪಾಯಿಂಟ್ ಆರು ಎರಡು ಲಕ್ಷ ಕೋಟಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿ ನಿಮ್ಗೆ ಆಲ್ಮೋಸ್ಟ್ ವ್ಯಾಲ್ಯೂಸು ಪ್ರಶ್ನೆಯನ್ನು ಕೊಡುವಾಗ ಸಮೀಪದಲ್ಲೇ ಕೊಟ್ಟಿರ್ತಾರೆ ಯಾಕೆ ಪ್ರೀವಿಯಸ್ ಒಂದು ಕೊಟ್ಟಿರ್ತಾರೆ ಪ್ರೆಸೆಂಟ್ ಇಯರ್ಸ್ ಕೊಟ್ಟಿರ್ತಾರೆ ಮತ್ತು ನೆಕ್ಸ್ಟ್ ಇಯರ್ ಫೋರ್ಕಾಸ್ಟಿಂಗ್ ಎಸ್ಟಿಮೇಷನ್ ಇರ್ತಲ್ಲ ಅದು ಕೊಟ್ಟಿರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು ಸರಿಯಾದ ಉತ್ತರ ಹತ್ತೊಂಬತ್ತು ಪಾಯಿಂಟ್ ಆರು ಎರಡು ಲಕ್ಷ ಕೋಟಿ ರೂಪಾಯಿ ನಮ್ಮ ಸ್ಟೇಟ್ ಜಿ ಡಿ ಪಿ ಇದೆ ನಮ್ಮ ರಾಜ್ಯದ ಜಿ ಡಿ ಪಿ ಹತ್ತೊಂಬತ್ತು ಪಾಯಿಂಟ್ ಆರು ಎರಡು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದು ಇಪ್ಪತ್ತೆರಡು ಇಪ್ಪತ್ತ್ಮೂರದು ಎಸ್ಟಿಮೇಟ್ ಮಾಡಿರೋದು ಬೇರೆ ಅದು ರಫ್ ಎಸ್ಟಿಮೇಟ್ ಬಜೆಟ್ ಎಸ್ಟಿಮೇಟ್ ಆಗಿರುತ್ತೆ ಇದು ಇಪ್ಪತ್ತೊಂದು ಇಪ್ಪತ್ತೆರಡು ಅಕ್ಯುರೇಟ್ ಎಸ್ಟಿಮೇಟ್ ಇದನ್ನು ಕರ್ನಾಟಕ ಎಕನಾಮಿಕ್ ಸರ್ವೆ ಪುಸ್ತಕದಲ್ಲಿ ಸರ್ಕಾರ ಪ್ರಿಂಟ್ ಮಾಡಿರುವ ಆಧಾರದ ಮೇಲೆ ಇದನ್ನು ಪಡೆಯಲಾಗಿದೆ ಅಧಿಕೃತವಾದ ಇದೊಂದು ಮಾಹಿತಿ ಇದಕ್ಕೆ ಸೊ ಏನಿದು ಜಿ ಎಸ್ ಡಿ ಪಿ ಅಂದರೆ ನಿಮಗೆ ಜಿ ಡಿ ಪಿ ಗೊತ್ತು ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಒಟ್ಟಾರೆ ಮಾರುಕಟ್ಟೆ ಮೌಲ್ಯವನ್ನು ಜಿ ಡಿ ಪಿ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಸ್ಟೇಟ್ ಜಿ ಡಿ ಪಿ ಅಂದರೆ ನಮ್ಮ ರಾಜ್ಯದೊಳಗೆ ಜಿ ಎಸ್ ಡಿ ಪಿ ನಮ್ಮ ರಾಜ್ಯದೊಳಗೆ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಒಂದು ಮಾರುಕಟ್ಟೆ ಮೌಲ್ಯವನ್ನು ಒಂದು ಹಣದ ಮೌಲ್ಯವನ್ನು ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದರೆ ನಮ್ಮ ರಾಜ್ಯದ ಗಡಿಯೊಳಗೆ ಉತ್ಪಾದಿಸಲು ಎಲ್ಲ ಕೃಷಿ ಉತ್ಪನ್ನಗಳು ಆಹಾರ ಉತ್ಪನ್ನಗಳು ಎಲ್ಲ ರೀತಿಯ ಕೈಗಾರಿಕಾ ಉತ್ಪನ್ನಗಳು ಎಲ್ಲ ರೀತಿಯ ಸೇವೆಗಳು ಸಾಫ್ಟ್ವೇರಿಂದ ಇಟ್ಕೊಂಡು ಒಂದು ಸ್ಕೂಲ್ ನಡೆಸೋದ್ರಿಂದ ಇಟ್ಕೊಂಡು ಟ್ಯಾಕ್ಸಿ ಡ್ರೈವಿಂಗಿಂದ ಎಲ್ಲವನ್ನು ಸೇರಿಕೊಂಡು ಉತ್ಪಾದಿಸಲಾಗುವ ಎಲ್ಲ ಮೌಲ್ಯಗಳ ಒಂದು ಆರ್ಥಿಕ ಮೌಲ್ಯವನ್ನು ಜಿ ಎಸ್ ಡಿ ಪಿ ಅಂತ ಕರಿತೀವಿ ಇದರ ಮೌಲ್ಯ ನಿಮಗೆ ನಾನಾಗಲಿ ತೋರಿಸ್ದಾಗೆ ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಕರ್ನಾಟಕದ ವಹಿವಾಟಿದೆ ನೀವು ದೇಶದ ಮಟ್ಟದಲ್ಲಿ ತೊಗೊಳ್ಳೋದಾದರೆ ಕರ್ನಾಟಕದ್ದು ಒಂದು ನಾಲ್ಕರಿಂದ ಐದು ಸ್ಥಾನದಲ್ಲಿ ದೊಡ್ಡ ಒಂದು ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಷ್ಟು ಪ್ರಮಾಣದ ಆರ್ಥಿಕ ಸರಕು ಸೇವೆಗಳನ್ನ ಕರ್ನಾಟಕದಲ್ಲಿ ಉತ್ಪಾದನೆಯನ್ನು ಮಾಡ್ತೀವಿ ಸರ್ ಇಷ್ಟು ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಮೌಲ್ಯದ ಆರ್ಥಿಕತೆಯನ್ನು ಅಂದರೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾಯಿದ್ದೀವಿ ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿಯ ಆರ್ಥಿಕತೆ ಕರ್ನಾಟಕದ್ದು ಅಂದರೆ ಅಷ್ಟು ಮೌಲ್ಯದ ಪ್ರಮಾಣದ ಎಲ್ಲ ರೀತಿಯ ಸರಕು ಸೇವೆಗಳನ್ನ ಪ್ರೊಡ್ಯೂಸ್ ಮಾಡ್ತಾಯಿದೆ ನಮ್ಮ ರಾಜ್ಯದಲ್ಲಿ ಇಷ್ಟು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಲ್ಲಿ ಯಾವ ಯಾವ ಕ್ಷೇತ್ರ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಯಾವ್ಯಾವ ಕ್ಷೇತ್ರದಿಂದ ಎಷ್ಟು ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಆರ್ಥಿಕತೆಯನ್ನು ನಾವು ಮೂರು ವಿಭಾಗ ಮುಖ್ಯವಾಗಿ ವಿಭಾಗ ಮಾಡ್ತೀವಿ ಒಂದು ಪ್ರಾಥಮಿಕ ಕ್ಷೇತ್ರ ದ್ವಿತೀಯ ಕ್ಷೇತ್ರ ಮತ್ತು ಸೇವಾ ವಲಯ ತೃತೀಯ ಕ್ಷೇತ್ರ ಅಂತೇಳಿ ಪ್ರಾಥಮಿಕದಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನ ಇದರಲ್ಲಿ ತೆಕ್ಕೊಳ್ತೇವೆ ಮತ್ತು ಎರಡನೇ ದ್ವಿತೀಯದಲ್ಲಿ ಕೈಗಾರಿಕೆ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಿದ್ದ ವಲಯಗಳನ್ನ ಇದರಲ್ಲಿ ಲೆಕ್ಕಾಕ್ತೇವೆ ತೃತೀಯ ವಲಯದಲ್ಲಿ ಸೇವೆ ಕೃಷಿ ಮತ್ತು ಕೈಗಾರಿಕೆಯನ್ನು ಹೊರತುಪಡಿಸಿ ಇತರೆ ಎಲ್ಲ ಸೇವಾ ಕ್ಷೇತ್ರಗಳನ್ನ ಇದರಲ್ಲಿ ಲೆಕ್ಕಾಕ್ತೀವಿ ಹಾಗೆ ನೋಡೋದಾದರೆ ನಮ್ಮ ಒಟ್ಟು ಕರ್ನಾಟಕದ ಆರ್ಥಿಕತೆಗೆ ಇದು ಅಧಿಕೃತ ಮಾಹಿತಿ ಎಕನಾಮಿಕ್ ಸರ್ವೆಯಿಂದ ತೆಕ್ಕೊಂಡಿದ್ದು ಸೊ ಸೇವೆಗಳ ವಲಯದಿಂದ ಶೇಕಡ ಅರವತ್ನಾಲ್ಕು ಪರ್ಸೆಂಟಷ್ಟು ಒಂದು ಕಾಂಟ್ರಿಬ್ಯೂಷನ್ ಕರ್ನಾಟಕ ಎಕನಾಮಿಗೆ ಬರ್ತಾ ಇದೆ ಜೊತೆಗೆ ಕೈಗಾರಿಕಾ ವಲಯದಿಂದ ಇಪ್ಪತ್ತೊಂದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಕರ್ನಾಟಕ ಆರ್ಥಿಕತೆಗೆ ಮತ್ತು ಕೃಷಿಯ ವಲಯಕ್ಕೆ ಸಂಬಂಧಿಸುವಂತೆ ಶೇಕಡ ಹದಿನೈದರಷ್ಟು ಪಾಲು ಇದರಲ್ಲಿ ಬರ್ತಾ ಇದೆ ಸೊ ನೀವೀಗ ನೋಡಿದ್ರೆ ಅದೇ ಚಿತ್ರದಲ್ಲಿ ನಿಮಗೆ ಅರವತ್ನಾಲ್ಕು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಈ ಸೆಕ್ಟರಲ್ಲಿ ಬರ್ತಾ ಇದೆ ಮತ್ತು ಅತಿ ಹೆಚ್ಚು ಒಂದು ಡಿಸ್ಟಿಕ್ಟ್ ವೈಸ್ ಪರ್ ಕ್ಯಾಪಿಟಾ ಇನ್ಕಮ್ ನೋಡೋದಾದರೆ ಬೆಂಗಳೂರಿನಲ್ಲಿ ಎಷ್ಟು ಪರ್ ಕ್ಯಾಪಿಟಾ ಇನ್ಕಮ್ ಇದೆ ಆರು ಪಾಯಿಂಟ್ ಟೂ ಒಂದರಷ್ಟು ಲಕ್ಷ ಒಂದೊಂದು ಲಕ್ಷದಷ್ಟು ಒಂದು ಪರ್ ಕ್ಯಾಪಿಟಾ ಇನ್ಕಮ್ ತಲಾದಾಯ ಆಗ್ತದೆ ಅದು ಬಿಟ್ಟರೆ ದಕ್ಷಿಣ ಕನ್ನಡ ಅದು ಬಿಟ್ಟರೆ ಉಡುಪಿ ಇದೆ ಇದೆ ಬೆಂಗಳೂರು ರೂರಲ್ ಇದೆ ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಪರ್ ಕ್ಯಾಪಿಟಲ್ ಇನ್ಕಮನ್ನು ನೀವು ಇಲ್ಲಿ ನೋಡ್ಬೋದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕರ್ನಾಟಕದ ತಲಾದಾಯ ಏನಿದೆಯಲ್ಲ ಅದು ಮೂರು ಲಕ್ಷ ರೂಪಾಯಿ ಎಷ್ಟು ಇದೆ ಒಂದು ಆವರೇಜ್ ಸರಾಸರಿ ತಲಾದಾಯ ಅದರಲ್ಲಿ ಬೆಂಗಳೂರು ನಗರದ ಮಾತ್ರ ಹಾಕಿದ್ರೆ ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಮೂವತ್ತೊಂದು ರೂಗಳು ಬೆಂಗಳೂರು ನಗರದ ಇದೆ ಅಂದರೆ ಫಸ್ಟ್ ರ್ಯಾಂಕಲ್ಲಿ ನಿಲ್ಲುತ್ತೆ ಅತಿ ಕಡಿಮೆ ತಲಾದಾಯನ ಹೊಂದಿದ ಜಿಲ್ಲೆಯಾದರೆ ನಿಮಗೆ ಕಲಬುರಗಿ ಜಿಲ್ಲೆ ಕೇವಲ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ತಲಾದಾಯ ಇದೆ ಅತಿ ಲೀಸ್ಟು ಸೊ ಹೈಯೆಸ್ಟ್ ತಲಾದಾಯ ಇರೋದು ಬೆಂಗಳೂರು ನಗರ ಕಡಿಮೆ ಇರೋದು ಕಲಬುರಗಿ ಜೊತೆಗೆ ಕರ್ನಾಟಕ ರಾಜ್ಯದ ತಲಾದಾಯ ನೋಡಿದ್ರೆ ಮೂರು ಲಕ್ಷ ಇದು ಆವರೇಜ್ ಡಿವೈಡ್ ಮಾಡಿರುವಂಥದ್ದು ಒಟ್ಟು ಸ್ಟೇಟ್ ಜಿ ಡಿ ಪಿಯಲ್ಲಿ ಇದನ್ನು ಜನಸಂಖ್ಯೆಯನ್ನು ವಿಭಾಗಿಸಿದಾಗ ನಮಗೆ ಈ ತಲಾದಾಯ ಸಿಗ್ತಾ ಹೋಗ್ತದೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕವು ಡ್ಯಾಸ್ ಸಂಖ್ಯೆಯ ಕಾರ್ಯಾಚರಣೆಯಲ್ಲಿರುವ ಎಸ್ ಸಿ ಜಿಗಳನ್ನು ಹೊಂದಿದೆ ಅಂಥೇಳಿ ಇದು ಪ್ರೀವಿಯಸ್ ಆಗಿ ಕೇಳಿದಂಥ ಪ್ರಶ್ನೆ ಪ್ರಸ್ತುತ ಎಸ್ ಸಿ ಜಿಗಳಲ್ಲಿ ರನ್ನಿಂಗ್ ಇರುವಂಥದ್ದು ಮೂವತ್ತಾರು ನಿಮಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಡೇಟಾ ಸಿಗ್ಬೋದು ಪ್ರಾರಂಭ ಆಗಿದ ಎಷ್ಟೋ ಎಸ್ ಸಿ ಜಿಗಳು ಸ್ಥಗಿತ ಆಗಿದ್ದಾವೆ ಈಗ ಪ್ರಸ್ತುತ ಚಾಲ್ತಿಯಲ್ಲಿಲ್ಲ ಹಾಗಾಗಿ ಪ್ರಸ್ತುತ ರನ್ನಿಂಗಲ್ಲಿರುವಂಥ ಆಪ್ರೇಷನಲ್ಲಿರುವಂಥ ಎಸ್ ಸಿ ಜಿಗಳ ಸಂಖ್ಯೆ ಮೂವತ್ತಾರಿದೆ ಸೊ ಹಾಗಿದ್ರೆ ಎ ಸಿ ಜಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳಂದ್ರೇನು ಅಂತ ಸ್ವಲ್ಪ ತಿಳ್ಕೊಬೇಕು ನೋಡಿ ಕೈಗಾರಿಕೆಗಳನ್ನು ಹೆಚ್ಚು ಸ್ಥಾಪನೆ ಮಾಡಲಿಕ್ಕೆ ಕೈಗಾರಿಕೆಗಳನ್ನ ಬೂಸ್ಟ್ ಮಾಡುವ ದೃಷ್ಟಿಯಿಂದ ಅವುಗಳಿಗೆ ಒಂದು ಇನ್ಸೆಂಟಿವ್ ಕೊಡುವ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ತು ಕೈಗಾರಿಕೆಗಳನ್ನ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಹಿಂದುಳಿದ ಪ್ರದೇಶದಲ್ಲಿ ಹೆಚ್ಚೆಚ್ಚು ಕೈಗಾರಿಕಾ ಒಂದು ಸ್ಥಾಪನೆಗಾಗಿ ಬಂಡವಾಳವನ್ನು ಆಕರ್ಷಣೆ ಮಾಡಲಿಕ್ಕಾಗಿ ಕೆಲವೊಂದು ಆಫರ್ ಅಂತ ಏನು ಮಾಡೋದು ಸಬ್ಸಿಡಿಗಳು ಡಿಸ್ಕೌಂಟ್ಗಳನ್ನ ಕೊಡೋಕ್ಕೆ ಪ್ರಾರಂಭ ಮಾಡ್ತು ಅದನ್ನು ಪರ್ಟಿಕ್ಯುಲರ್ ಒಂದು ಏರಿಯಾವನ್ನು ಗುರುತಿಸಿ ನೋಟಿಫೈ ಮಾಡಿ ಆ ಜಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ನಿಮಗೆ ಒಂದಷ್ಟು ಬಂಡವಾಳವನ್ನು ರಿಯಾಯಿತಿಯನ್ನು ತೆರಿಗೆ ರಿಯಾಯಿತಿಯನ್ನು ಉಚಿತ ಭೂಮಿಯನ್ನು ಉಚಿತ ನೀರು ವಿದ್ಯುತ್ ಅಥವಾ ಒಂದು ನಿರ್ದಿಷ್ಟ ವರ್ಷದವರೆಗೆ ತೆರಿಗೆಯಿಂದ ಎಕ್ಸ್ ಒಂದು ವಿನಾಯಿತಿಗಳನ್ನು ಕೊಡಲಾಗುವುದು ಅಂತೇಳಿ ಸರ್ಕಾರ ನೋಟಿಫೈ ಮಾಡಿ ಇದೊಂದು ಕಾನ್ಸೆಪ್ಟನ್ನು ಜಾರಿಗೆ ತಂತು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತೇಳಿ ಸೊ ಅಲ್ಲಿ ಪ್ರಾರಂಭವಾಗುವ ಕೈಗಾರಿಕಾ ಘಟಕಗಳಿಗೆ ವಿಶೇಷ ರಿಯಾಯಿತಿಗಳನ್ನು ಕೊಡೋದ್ರ ಮೂಲಕ ಅಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗೆ ಆ ಮೂಲಕ ಆ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಕೈಗಾರಿಕಾಭಿವೃದ್ಧಿ ಪ್ರದೇಶಾಭಿವೃದ್ಧಿ ಮತ್ತು ಸರ್ಕಾರಕ್ಕೆ ಆದಾಯ ಈ ಮೂರು ಇಂಟೆನ್ಷನ್ನಿಂದ ಇದನ್ನು ಜಾರಿಗೆ ತಂತು ಸೊ ಹಲವಾರು ಒಂದು ಎಕ್ ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಪ್ರಾರಂಭ ಆದ್ರೂ ಕರ್ನಾಟಕದಲ್ಲಿ ಪ್ರಸ್ತುತ ಆಪ್ರೇಷನ್ಲಿರೋದು ಚಾಲ್ತಿಯಲ್ಲಿರುವಂಥದ್ದು ಮೂವತ್ತಾರುಗಳು ದೇಶದ ವಿವಿಧ ಭಾಗಗಳಲ್ಲಿ ಹಾಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ಸ್ಪೆಷಲ್ ಎಕನಾಮಿಕ್ ಝೋನನ್ನು ಸ್ಥಾಪನೆ ಮಾಡಲಾಯಿತು ಸೊ ಇದೇನೇನು ಮಾಡ್ತಾಯಿತ್ತು ಅಂದರೆ ಇದು ಇಂಟೆನ್ಷನ್ ಏನೇನಾಗಿತ್ತು ಅಂದರೆ ಇಲ್ಲಿ ಒಂದು ಈ ಪ್ರದೇಶದಲ್ಲಿ ಒಂದು ಫೋಕಸ್ ಮಾಡೋದ್ರಿಂದ ಆ ಪ್ರದೇಶದ ಒಂದು ಡೆವಲಪ್ ಆಗ್ತಿತ್ತು ಮತ್ತು ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗುತ್ತೆ ನಮ್ಮ ದೇಶದ್ದು ಮತ್ತು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಗೆ ಒಳ್ಳೆ ಎಲ್ಪ್ ಆಗುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ನ ಅಟ್ರಾಕ್ಟ್ ಮಾಡ್ಬೋದು ಒಂದು ಕೆಲವೊಂದು ಫ್ಯೂಚರ್ ಕೊಡೋದರಿಂದ ಬೇರೆ ಬೇರೆ ಖಾಸಗಿ ಬಂಡವಾಳದಾರರು ಬಂದು ಬಂಡವಾಳವನ್ನು ಹೂಡಿ ಆ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಆ ಪ್ರದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಆಗೋಕ್ಕೆ ಪ್ರಾರಂಭ ಆಗ್ತದೆ ಮತ್ತು ನಮಗೇನಾಗುತ್ತೆ ರಫ್ತು ಮಾಡೋದರಿಂದ ವಿದೇಶಿ ವಿನಿಮಯ ಗಳಿಕೆಗೆ ಸಾಧ್ಯ ಆಗ್ತದೆ ಸಿಝೆಡ್ ಕಡೆಯಿಂದ ಪ್ರಸ್ತುತ ಕರ್ನಾಟಕದಲ್ಲಿರುವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂಥೇಳಿ ಎರಡ ನಾಲ್ಕು ಆರ ಹತ್ತು ಅನ್ನೋ ಒಂದು ಪ್ರಶ್ನೆ ಪ್ರಸ್ತುತ ಇರೋದು ಎರಡೇ ಕೆಲವ್ರಿಗೆ ಅನಿಸಿರ್ತಾರೆ ಹಿಂದೆ ಓದಿ ಯಾವುದೋ ಬುಕ್ಕಲ್ಲಿ ಓದಿದ್ರೆ ಅದು ಅದು ತುಂಬ ಇದ್ವಲ್ಲ ಇವಾಗಿಷ್ಟೇನಾ ಅಂತ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ನಿಮ್ಗೆ ಗೊತ್ತು ಗ್ರಾಮೀಣ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡುವ ಒಂದು ಸದುದ್ದೇಶದಿಂದಾಗಿ ಭಾರತ ಸರ್ಕಾರ ಏನು ಮಾಡ್ತು ಇದ್ದ ಎಲ್ಲ ಬ್ಯಾಂಕ್ಗಳು ಸಿಟಿ ಕೇಂದ್ರಿತವಾಗಿದ್ದು ಗ್ರಾಮೀಣ ಪ್ರದೇಶದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಗ್ರಾಮೀಣ ಗುಡಿ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯ ಕೊಡಬೇಕು ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವ ಘನ ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಆರ್ ಆರ್ ಬಿ ಆ್ಯಕ್ಟ್ ಅಂತೇಳಿ ಜಾರಿಗೆ ತಂದು ಇದನ್ನು ಜಾರಿಗೆ ತರುತ್ತೆ ಸೊ ಇದ್ರ ಮೇಯ್ನ್ ಇಂಟೆನ್ಷನ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೈಗಾರಿಕೆ ವ್ಯಾಪಾರ ವಿನಿಮಯ ಈ ಉತ್ಪಾದಕ ಚಟುವಟಿಕೆಗಳಿಗೆ ಹಣಕಾಸನ್ನು ಒದಗಿಸೋದು ಆ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿರುವ ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತು ಸಣ್ಣ ಉದ್ಯಮಿಗಳಿಗೆ ಚಿಕ್ಕ ಚಿಕ್ಕ ಕಾರ್ಮಿಕರಿಗೆ ಕುಶಲ ಕಾರ್ಮಿಕರಿಗೆ ಆರ್ಥಿಕ ಸಹಾಯವನ್ನು ಕೊಡೋದು ಅದರ ಜೊತೆಗೆ ಆ ಪ್ರದೇಶ ಮತ್ತು ಆ ವ್ಯಕ್ತಿಗಳ ಅಭಿವೃದ್ಧಿಗೆ ಕಾರಣವಾಗುವ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡುತ್ತೆ ಸೊ ಹಾಗಾಗಿ ಏನು ಮಾಡುತ್ತೆ ಅಲ್ಲಿ ಮೂರು ಕಾನ್ಸೆಪ್ಟಲ್ಲಿ ಸ್ಥಾಪನೆ ಮಾಡುತ್ತೆ ಒಂದು ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತೆ ರಾಜ್ಯ ಸರ್ಕಾರ ಇರುತ್ತೆ ಮತ್ತು ಈ ಗ್ರಾಮೀಣ ಬ್ಯಾಂಕನ್ನು ಒಂದು ನ್ಯಾಷನಲೈಸ್ ಬ್ಯಾಂಕ್ ಜೊತೆಗೆ ಟೈ ಅಪ್ ಮಾಡ್ತಾರೆ ಸೊ ಆ ಬ್ಯಾಂಕು ಅದನ್ನು ಮಾನಿಟರ್ ಮಾಡಿ ಆ ಪ್ರದೇಶದಲ್ಲಿ ಬ್ಯಾಂಕಿಂಗ್ ಆಪರೇಷನ್ ವಿಸ್ತರಣೆ ಆಗೋದ ರೀತಿ ಮಾಡುವ ಒಂದು ಘನ ಉದ್ದೇಶ ಇದರಲ್ಲಿರುತ್ತೆ ಸೊ ಹಾಗಾಗಿ ಏನು ಮಾಡುತ್ತೆ ಆ ಪ್ರದೇಶವನ್ನು ಬಹಳ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡ್ಬೋದು ಆ ಪ್ರದೇಶದ ವ್ಯಕ್ತಿಗಳಿಗೆ ಹಣಕಾಸು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಅಲ್ಲಿ ಕೈಗಾರಿಕೆ ಕೃಷಿ ಮತ್ತು ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ಬೋದು ಅನ್ನೋ ಘನ ಉದ್ದೇಶ ಆಗಿತ್ತು ಸೊ ಇದರಲ್ಲಿ ನಿಮ್ಗಾಗಲೇ ಹೇಳಿದಾಗೆ ಫಂಡಿಂಗ್ ಏನು ಈ ಬ್ಯಾಂಕ್ ಆಪ್ರೇಷನ್ ಇತ್ತಲ್ಲ ಇದು ಫಂಡಿಂಗ್ ಹೆಂಗಿತ್ತಂದರೆ ಸೆಂಟ್ರಲ್ ಗೌರ್ಮೆಂಟು ಫಿಫ್ಟಿ ಪರ್ಸೆಂಟ್ ಫಂಡನ್ನು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಯಾವುದಕ್ಕೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೆ ಫಿಫ್ಟಿ ಪರ್ಸೆಂಟ್ ಫಂಡನ್ನು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು ಇನ್ನು ಮೂವತ್ತೈದು ಪರ್ಸೆಂಟ್ ಫಂಡನ್ನು ಸ್ಪಾನ್ಸರ್ ಬ್ಯಾಂಕ್ ಅಂತೇಳಿ ನಿಮ್ಗೇನು ಹೇಳಿದೆ ಯಾವುದೇ ಒಂದು ನ್ಯಾಷನಲೈಝ್ ಬ್ಯಾಂಕ್ ಜೊತೆ ಆ ಬ್ಯಾಂಕನ್ನು ಟೈಅಪ್ ಮಾಡ್ತಾಯಿದ್ರು ಈಗ ನಮಗೆ ಈಗ ಪ್ರಸ್ತುತ ಕಾವೇರಿ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದೆಯಲ್ಲ ಅದನ್ನು ಸ್ಪಾನ್ಸರ್ ಕೆನರಾ ಬ್ಯಾಂಕ್ ಮಾಡ್ತಾಯಿದೆ ಸೊ ಅಲ್ಲಿಗೆ ಸ್ಪಾನ್ಸರ್ ಏನು ಮಾಡಿದ್ರು ತರ್ಟಿ ಫೈವ್ ಪರ್ಸೆಂಟ್ ಆಫ್ ದರದ್ದು ಏನಿತ್ತಲ್ಲ ಒಡೆತನದ ಶೇರ್ ಅನುಪಾತ ಕ್ಯಾಪಿಟಲ್ ಅದರದ್ದು ಆ ಬ್ಯಾಂಕದು ಇನ್ನು ಹದಿನೈದು ಪರ್ಸೆಂಟ್ ಆ ರಾಜ್ಯ ಸರ್ಕಾರ ಈ ಕರ್ನಾಟಕದಲ್ಲಿರೋ ಬ್ಯಾಂಕುಗಳು ಎಲ್ಲ ರಿ ಆರ್ ಬಿಗೆ ಹದಿನೈದು ಪರ್ಸೆಂಟ್ ಕರ್ನಾಟಕ ಸರ್ಕಾರ ಇರುತ್ತೆ ತಮಿಳ್ನಾಡ್ದು ತಮಿಳುನಾಡು ಸರ್ಕಾರ ಆಗುತ್ತೆ ತೆಲಂಗಾಣ ತೆಲಂಗಾಣ ಆಗುತ್ತೆ ಮಹಾರಾಷ್ಟ್ರದ್ದು ಮಹಾರಾಷ್ಟ್ರ ಸರ್ಕಾರ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಸ್ಪಾನ್ಸರ್ ಬ್ಯಾಂಕ್ ಫಿಫ್ಟೀನ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಸೊ ಇದನ್ನು ನೆನ್ಪಿಟ್ಕೊಂಡಿರಿ ಇದು ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆಗಳು ಹೆಚ್ಚು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ ತರ್ಟಿ ಫೈವ್ ಪರ್ಸೆಂಟ್ ಸ್ಪಾನ್ಸರ್ ಬ್ಯಾಂಕ್ ಆಗುತ್ತೆ ಹದಿನೈದು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ ಸೊ ಕರ್ನಾಟಕದಲ್ಲಿ ಈಗ ಎರಡು ಬ್ಯಾಂಕ್ ಇದೆ ಅಂತ ಹೇಳಿದೆ ಯಾವುದ್ಯಾವುದು ಅಂತ ಹೇಳಿದ್ರೆ ಕೆನರಾ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ನಿಮಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದೆ ಸೊ ಇದು ಹೆಡ್ ಎಲ್ಲಿದೆ ಅಂದರೆ ಬಳ್ಳಾರಿಯಲ್ಲಿದೆ ಸೊ ಇದನ್ನು ಎರಡೂ ಆರ್ ಆರ್ ಪಿಗಳ ಒಂದು ಮರ್ಜ್ ಮಾಡೋದ್ರ ಮೂಲಕ ಸಂಯೋಜನೆ ಮಾಡೋದ್ರ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಯಿತು ರೀಸೆಂಟಾಗಿ ಯಾವುದ್ಯಾವುದು ಅಂದರೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಮತ್ತು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಕರ್ನಾಟಕದಲ್ಲಿ ಇದ್ದಂಥ ಒಂದು ಪ್ರಬಲ ಗ್ರಾಮೀಣ ಬ್ಯಾಂಕ್ಗಳನ್ನ ಮರ್ಜ್ ಮಾಡೋದ್ರ ಮೂಲಕ ಒಂದೇ ಹೆಸರನ್ನು ಕೊಡಲಾಯಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಸೊ ಕಾವೇರಿ ಗ್ರಾಮೀಣ ಬ್ಯಾಂಕ್ ಏನಿದೆಯಲ್ಲ ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಪಾನ್ಸರ್ಶಿಪ್ಪಲ್ಲಿ ಇದು ಕೆಲಸ ಮಾಡ್ತಾಯಿತ್ತು ಮತ್ತು ಪ್ರಗತಿ ಕೃಷ್ಣ ಬ್ಯಾಂಕ್ ಇವೆರಡನ್ನ ಮರ್ಜ್ ಮಾಡಿ ಒಂದೇ ಹೆಸರನ್ನು ಕೊಡಲಾಯಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಸೊ ಹೆಡ್ ಆಫೀಸು ಬಳ್ಳಾರಿಯಲ್ಲಿದೆ ಸೊ ಆಲ್ಮೋಸ್ಟ್ ದಕ್ಷಿಣ ಭಾಗದಲ್ಲೆಲ್ಲ ದಕ್ಷಿಣ ಕರ್ನಾಟಕದೆಲ್ಲ ಕರ್ನಾಟಕ ಒಂದು ಗ್ರಾಮೀಣ ಬ್ಯಾಂಕ್ ತಮ್ಮ ಜಾಲಗಳನ್ನು ವಿಸ್ತರಿಸಿದೆ ಸೊ ದಕ್ಷಿಣ ಕರ್ನಾಟಕದಲ್ಲಿದ್ದಂತೆಲ್ಲ ಇಲ್ಲಿ ಮರ್ಜ್ ಮಾಡಿರೋದರಿಂದ ಗ್ರಾಮೀಣ ಬ್ಯಾಂಕ್ಗಳನ್ನ ಇದರಲ್ಲಿ ಹೆಚ್ಚು ವಿಸ್ತಾರವನ್ನು ಹೊಂದಿದೆ ಸೊ ಪ್ರಶ್ನೆಗಳು ನಿಮಗೆ ಹೇಗೆ ಇದರಲ್ಲಿ ರೈಸ್ ಆಗ್ಬೋದು ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಕೇಂದ್ರ ಆಫೀಸ್ ಎಲ್ಲಿದೆ ಬಳ್ಳಾರಿ ಮತ್ತು ಯಾವ್ಯಾವ ಬ್ಯಾಂಕ್ಗಳನ್ನು ಮರ್ಜ್ ಮಾಡೋದ್ರ ಮೂಲಕ ಇದನ್ನು ಸ್ಥಾಪನೆ ಮಾಡಲಿ ಅಂತ ಕೇಳ್ಬೋದು ಹಾಗಾಗಿ ಇದು ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇನ್ನೊಂದೇ ಅಂದರೆ ವಿಕಾಸ್ ಇದೊಂದು ಪದ ನೆನ್ಪಿಟ್ಕೊಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಅದರ ಜೊತೆಗೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಎರಡೇ ಕರ್ನಾಟಕದಲ್ಲಿರುವ ಆರ್ ಆರ್ ಬಿಗಳು ಇದರದ್ದು ಒಂದು ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ ಇದರದು ಸ್ಪಾನ್ಸರ್ಶಿಪ್ ಎಗಿನ್ ಕೆನರಾ ಬ್ಯಾಂಕ್ ಇದಕ್ಕೂ ಎರಡಕ್ಕೂ ಸ್ಪಾನ್ಸರ್ಶಿಪ್ನ ಮಾಡ್ತಾಯಿದೆ ಕೇಂದ್ರ ಕಚೇರಿ ಧಾರವಾಡದಲ್ಲಿ ಇದನ್ನು ಯಾವ್ಯಾವ ಬ್ಯಾಂಕ್ಗಳನ್ನು ಒಂದು ವಿಲೀನಗೊಳಿಸೋದ್ರ ಮೂಲಕ ಸಂಯೋಜಕಗಳನ್ನ ಮಾಡಲಾಯಿತು ಅಂದರೆ ಬಿಜಾಪುರದ ಬಿಜಾಪುರ ಗ್ರಾಮೀಣ್ ಬ್ಯಾಂಕ್ ಮತ್ತು ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ ನೇತ್ರಾವತಿ ಗ್ರಾಮೀಣ ಬ್ಯಾಂಕ್ ಮತ್ತು ವರದಾ ಗ್ರಾಮೀಣ ಬ್ಯಾಂಕ್ ಇಷ್ಟು ಬ್ಯಾಂಕುಗಳನ್ನು ಮರ್ಜ್ ಮಾಡೋದ್ರ ಮೂಲಕ ಕರ್ನಾಟಕ ವಿಕಾಸ್ ಗ್ರಾಮೀಣ್ ಬ್ಯಾಂಕ್ ಅಂತೇಳಿ ಒಂದು ಒಂದು ಬ್ಯಾಂಕಾಗಿ ಮಾಡಲಾಯಿತು ಸೊ ಏನಾಯಿತು ನಾರ್ತ್ ಕರ್ನಾಟಕದ ಬ್ಯಾಂಕದಲ್ಲಿ ಭೂಪಾಲು ಹೆಚ್ಚು ಒಂದು ಬ್ರ್ಯಾಂಚ್ಗಳನ್ನ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಒಂದು ಕರ್ನಾಟಕದಲ್ಲಿ ಹೆಚ್ಚು ಬ್ರ್ಯಾಂಚ್ಗಳನ್ನ ಹೊಂದಿದೆ ಯಾಕೆ ಸರ್ ಈಗೆಲ್ಲ ಮಾಡಿದ್ರು ಮರ್ಜಿ ಮಾಡಿಬಿಟ್ರಲ್ಲ ಅಂತ ನೋಡೋದಾದರೆ ಗ್ರಾಮೀಣ ಬ್ಯಾಂಕ್ನ ಉದ್ದೇಶ ಏನಾಗಿತ್ತು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಸರ್ವಿಸ್ ಕೊಡೋದಾಗಿತ್ತು ಬಟ್ ಈಗೇನಾಗಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಬ್ಯಾಂಕ್ಗಳು ಚಿಕ್ಕ ಚಿಕ್ಕ ಏರಿಯಾದಲ್ಲಿ ಒಂದೊಂದು ಜಿಲ್ಲೆಗೆ ಎರಡೆರಡು ಜಿಲ್ಲೆಗೆ ಸೀಮಿತವಾಗಿದ್ದಾಗ ಸರಿಯಾದ ಸೇ ಸರ್ವಿಸ್ ಕೊಡೋಕ್ಕಾಗ್ತಿರಲ್ಲ ಕ್ಯಾಪಿಟಲ್ನ ಹೊಂದ್ಸೋಕ್ಕಾಗ್ತಿರಲ್ಲ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊತಿರಲ್ಲ ಲಾಸಲ್ಲಿ ನಡೀತಾ ಇದ್ದೋ ಈ ಎಲ್ಲ ಕಾರಣಕ್ಕೆ ಏನು ಮಾಡಿದ್ರು ಎಂಟೆರ್ ನಮ್ಮ ದೇ ರಾಜ್ಯ ಅಂತಲ್ಲ ಎಂಟೆರ್ ದೇಶದಲ್ಲೆಲ್ಲ ಗ್ರಾಮೀಣ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಒಂದೊಂದು ರಾಜ್ಯಕ್ಕೆ ಒಂದು ಎರಡು ಗರಿಷ್ಠ ಮೂರು ಬ್ಯಾಂಕ್ಗಳನ್ನಷ್ಟೇ ಉಳಿಸಿ ಎಲ್ಲವನ್ನು ಮರ್ಜ್ ಮಾಡಿದರೆ ಇವು ಬ್ಯಾಂಕ್ಗಳೇ ಸ್ಟ್ರೆಂತನ್ನಾಗಿ ಒಂದು ವಾಣಿಜ್ಯ ಬ್ಯಾಂಕ್ಗಳಿಗೆ ಸಮಾನವಾದ ಸ್ಪರ್ಧೆ ಮೂಲಕ ಉತ್ತಮ ಸೇವೆಗಳನ್ನು ಕೊಡುವ ಉದ್ದೇಶದಿಂದ ಹೀಗೆ ಮರ್ಜ್ ಮಾಡಲಾಗಿದೆ ಮರ್ಜ್ ಮಾಡ್ಮಂತೂ ಒಳ್ಳೆಯ ಸೇವೆಗಳನ್ನು ಒಂದು ವಿಸ್ತಾರ ಮಾಡ್ತಾ ಹೋಗ್ತಾ ಇದ್ದಾವೆ ಗ್ರಾಮೀಣ ಬ್ಯಾಂಕ್ಗಳು ಜೊತೆಗೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರ ವರದಿಯಂತೆ ಭಾರತದಲ್ಲಿ ನಲವತ್ತ್ಮೂರು ಆರ್ ಆರ್ ಬಿಗಳು ಕೆಲಸ ಮಾಡ್ತಾಯಿದ್ದಾವೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಎರಡೆರಡು ಬ್ಯಾಂಕ್ಗಳು ಕೇಂದ್ರೀಕೃತವಾಗಿ ಇದ್ದಾವೆ ಇಲ್ಲಿ ಒಂದಷ್ಟು ಲೋಗಳನ್ನ ನೀವು ಇಲ್ಲಿ ನೋಡ್ಬೋದು ಬೇರೆ ಬೇರೆ ರಾಜ್ಯದ ಒಂದು ಬ್ಯಾಂಕ್ಗಳ ಲೋಗಗಳು ನೀವು ಇಲ್ಲಿ ನೋಡ್ತಾ ಇದ್ದೀರ ಪ್ರಸ್ತುತ ನಲ್ವತ್ಮೂರು ಆರ್ ಆರ್ ಬಿಗಳು ದೇಶದಲ್ಲಿದ್ದಾವೆ ನಮ್ಮ ರಾಜ್ಯದಲ್ಲಿ ಹೇಗೆ ಎರಡು ಇದೆ ಹೇಗೆ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ಎರಡು ಮೂರು ಹಾಗೆ ಇದ್ದಾವೆ ನೆಕ್ಸ್ಟ್ ಪ್ರಶ್ನೆ ಒಂದು ಕರ್ನಾಟಕದ ಬ್ಯಾಂಕೋದ್ಯಮ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಿಮಗಿಲ್ಲಿ ನಾಲ್ಕು ಆಪ್ಷನನ್ನು ಕೊಡಲಾಗಿದೆ ಉಡುಪಿ ದಕ್ಷಿಣ ಕನ್ನಡ ಸಾರಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹೀಗೆ ಸೊ ಬಹುಪಾಲು ಕೇಳಿ ದಕ್ಷಿಣ ಕನ್ನಡ ಅಂತ ಅವಿಭಜಿತ ಉಡುಪಿ ದಕ್ಷಿಣ ಕನ್ನಡ ಒಟ್ಟಿಗೆ ಇತ್ತು ಸೊ ಹಾವುಗಳನ್ನು ಒಂದು ಕರ್ನಾಟಕದ ಬ್ಯಾಂಕ್ ಉದ್ಯಮೆ ತೊಟ್ಟಿಲ್ಲ ಅಂತ ಕರಿತೀವಿ ಡಿವೈಡ್ ಆದಮೇಲೆ ಕೆಲವೊಂದು ಎರಡು ಮೂರು ಉಡುಪಿಯಲ್ಲೂ ಇತ್ತು ಒಂದು ನಾಲ್ಕೈದು ಬ್ಯಾಂಕ್ಗಳು ಮಂಗಳೂರಿನಲ್ಲೂ ಸ್ಥಾಪನೆ ಆಗಿರೋದ್ರಿಂದ ಅವಿಭಜಿತ ಮಂಗಳೂರು ಎರಡೂ ಸೇರಿಸಿಕೊಟ್ಟಾಗ ಎರಡನ್ನೂ ಹಾಕಬೇಕಾಗುತ್ತೆ ಅವಿಭಜಿತ ಮಂಗಳೂರನ್ನು ಕರ್ನಾಟಕದ ಬ್ಯಾಂಕ್ ಉದ್ಯಮೆ ತೊಟ್ಟಿಲ್ಲ ಅಂತ ಕರಿತೀವಿ ಯಾಕಾಗಿ ಕರಿತೀವಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರುವ ಮೆಜಾರಿಟಿ ಬ್ಯಾಂಕ್ಸ್ ಹುಟ್ಟಿರೋದಿಲ್ಲ ಅಂದರೆ ಈ ಜಿಲ್ಲೆಗಳಲ್ಲಿ ಅದು ಮೇಜರಾಗಿ ನೋಡ್ತಾ ಹೋಗೋಣ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ವಿಜಯ ಬ್ಯಾಂಕು ಕರ್ನಾಟಕ ಬ್ಯಾಂಕು ಇವಿಷ್ಟು ಮೂಲ ಅಲ್ಲೇ ಆಗುತ್ತೆ ಕರ್ನಾಟಕ ಬ್ಯಾಂಕ್ ಒಂದು ಈಗ ಖಾಸಗಿ ಕ್ಷೇತ್ರದಲ್ಲಿ ನಡೀತದೆ ಉಳಿದದ್ದೆಲ್ಲ ಒಂದು ಸರ್ಕಾರದ ಅಧೀನದಲ್ಲಿ ಇರುವಂಥ ಬ್ಯಾಂಕುಗಳು ಸೊ ನಿಮಗಿಲ್ಲಿ ನೋಡೋದಾದರೆ ಕೆನರಾ ಇದೆ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಜೊತೆ ಈಗಾಗಲೇ ಮರ್ಜಾಗ್ಬಿಟ್ಟಿದೆ ಕಾರ್ಪೊರೇಷನ್ ಬ್ಯಾಂಕು ಆಂಧ್ರ ಬ್ಯಾಂಕ್ ಜೊತೆ ಮರ್ಜ್ ಆಗಿಬಿಟ್ಟಿದೆ ವಿಜಯ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಆಗಿದೆ ಸೊ ಮರ್ಜ್ ಆಗಿದ್ದಾವೆ ಹೀಗಾಗಿ ಇವಿಷ್ಟು ಕರ್ನಾಟಕದಲ್ಲೇ ಸ್ಥಾಪನೆ ಆದಂಥ ಪ್ರಮುಖ ಬ್ಯಾಂಕುಗಳು ನಾವು ನೋಡೋದಾದರೆ ನೋಡಿ ಕೆನರಾ ಬ್ಯಾಂಕು ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ನೂ ನೂರ ಹದಿನೇಳು ವರ್ಷಗಳಿಂದನೇ ಇದು ಪ್ರಾರಂಭ ಆಯಿತು ಇನ್ನು ಕರ್ನಾಟಕ ಬ್ಯಾಂಕ್ ಆಫ್ ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಇದು ನ್ಯಾಷನಲೈಸ್ಗೆಲ್ಲ ಖಾಸಗಿಯಾಗಿ ಒಳ್ಳೆಯ ದೇಶದಾದ್ಯಂತ ಸೇವೆಯನ್ನು ಕೊಡ್ತಾಯಿದೆ ವಿಜಯ್ ಬ್ಯಾಂಕು ಮಂಗಳೂರಿನಲ್ಲಿ ಸ್ಥಾಪನೆ ಐತೆ ಈಗ ಮರ್ಜಾಗಿದೆ ಅಂತ ಹೇಳಿದೆ ಕಾರ್ಪೊರೇಷನ್ ಬ್ಯಾಂಕು ಉಡುಪಿನಲ್ಲಿ ಸಿಂಡಿಕೇಟ್ ಬ್ಯಾಂಕು ಉಡುಪಿನಲ್ಲಿ ಮತ್ತು ವೈಶ್ಯ ಬ್ಯಾಂಕ್ ಏನು ಕರ್ನಾಟಕದ ಅದು ಬೆಂಗಳೂರು ಬಿಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಒಂದು ರಾಜರು ಮೈಸೂರು ರಾಜ ಸ್ಥಾಪನೆ ಮಾಡಿದಂಥ ಒಂದು ಬ್ಯಾಂಕ್ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಬಳಕೆಯ ವಲಯಗಳನ್ನು ಏರಿಕೆ ಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿದೆ ಏನೇನು ಕೈಗಾರಿಕೆ ಹೆಚ್ಚು ಬಳಸುತ್ತಾ ಕೃಷಿ ಬಳಸುತ್ತಾ ಗೃಹ ಬಳಕೆ ಬಳಸುತ್ತಾ ಯಾವುದು ಏರಿಕೆ ಯಾವುದು ಕಡಿಮೆ ಜಾಸ್ತಿ ಇನ್ನು ಜಾಸ್ತಿ ಯಾವುದು ಅಂಥೇಳಿ ಸರಿಯಾದ ಉತ್ತರ ನಿಮಗೆ ಕೃಷಿ ಗೃಹ ಮತ್ತು ಕೈಗಾರಿಕೆ ಸಾರಿ ಏರಿಕೆ ಕ್ರಮ ಅಂತ ಬಂದಾಗ ನಿಮಗೆ ಅತಿ ಕಡಿಮೆ ಬಳಸೋದು ಗೃಹ ಅದರ ನಂತರ ಕೈಗಾರಿಕೆ ನಂತರ ಕೃಷಿ ಬಳಕೆಗೆ ಬಳಕೆ ಆಗ್ತಾ ಹೋಗ್ತದೆ ಸೊ ಫಸ್ಟ್ ಯಾವುದಕ್ಕಾಗುತ್ತೆ ಏರಿಕೆ ಕ್ರಮದಲ್ಲಿ ನೋಡೋದಾದರೆ ಕೈಗಾರಿಕೆ ಅದರ ನಂತರ ಗೃಹ ಬಳಕೆ ಅದರ ನಂತರ ಕೃಷಿ ಬಳಕೆ ಆಗ್ತದೆ ಇಲ್ಲಿ ಡೇಟಾವನ್ನು ನೋಡೋಣ ಇತ್ತೀಚಿನ ಡೇಟಾ ರೀಸೆಂಟ್ ವರ್ಷದ ಸರ್ಕಾರದ ಈ ವರ್ಷ ರಿಲೀಸ್ ಮಾಡಿರುವ ಡೇಟಾವನ್ನು ನೋಡೋಣ ಸೊ ಕರ್ನಾಟಕದಲ್ಲಿ ವಿದ್ಯುತ್ತನ್ನು ಎಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂದು ದಶಲಕ್ಷ ಯೂನಿಟನ್ನು ಉತ್ಪಾದನೆ ಮಾಡ್ತಾಯಿದ್ವಿ ಇದರಲ್ಲಿ ನಾವು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಬಳಸ್ತಾಯಿದ್ದೀವಿ ಅಂದರೆ ಕೈಗಾರಿಕೆಗೆ ಒಂಬತ್ತು ಸಾವಿರದ ಏಳ್ನೂರ ನಲವತ್ತ್ಮೂರು ಯೂನಿಟನ್ನು ಇದ್ದೀವಿ ಕೃಷಿಗೆ ಇಪ್ಪತ್ತೆರಡು ಸಾವಿರದ ಅರವತ್ತೊಂದು ದಶಲಕ್ಷ ಯೂನಿಟನ್ನು ಬಳಸ್ತಾ ಇದ್ದೀವಿ ಸೊ ಗೃಹಗೆ ಅಂದರೆ ಏನು ಮನೆಗಳಿಗೆ ನಾವೇನು ನಿತ್ಯ ಬಳಸ್ತಾ ಇದ್ದೀವಲ್ಲ ಅದಕ್ಕೆ ಹದಿಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ದಶಲಕ್ಷ ಯೂನಿಟನ್ನು ಬಳಸ್ತಾ ಇದ್ದೀವಿ ಸೊ ಏರಿಕೆ ಕ್ರಮ ಅತಿ ಕಡಿಮೆ ಬಳಸ್ತಾ ಇರೋದು ಕೈಗಾರಿಕೆಗೆ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಬಳಸ್ತಾ ಇರೋದು ಗೃಹಗೆ ಅದಕ್ಕಿಂತ ಹೆಚ್ಚು ಬಳಸ್ತಾ ಇರೋದು ಕೃಷಿಗೆ ಸೊ ನೀವು ಇದು ರೀಸೆಂಟ್ ಡೇಟಾ ನೀವು ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಹೋದರೆ ಅದು ವ್ಯತ್ಯಾಸ ಆಗುತ್ತೆ ಈಗ ಪ್ರಸ್ತುತ ನಾವೇನು ಮಾಡ್ತಾಯಿದ್ದೀವಿ ಕೈಗಾರಿಕೆಗೆ ಬಳಸ್ತಾ ಇದೀವಿ ಅದಕ್ಕಿಂತ ಹೆಚ್ಚು ಗೃಹೋಪಯೋಗಿಗೆ ಮನೆ ನಿತ್ಯ ನಮ್ಮದು ಅಡುಗೆ ಮಾಡಲಿಕ್ಕೆ ಇರೋದು ಫ್ಯಾನು ಟಿ ವಿ ಬಳಸೋಕ್ಕೆ ಚಾರ್ಜಿಂಗ್ ಬಳಸೋಕ್ಕೆ ಕರೆಂಟ್ ಹೀಟ್ರ್ ಬಳಸೋಕ್ಕೆ ಈ ಥರದಕ್ಕೆ ಹೆಚ್ಚು ಎರಡನೇದು ಬಳಸಿ ಮೂರನೇದು ಕೃಷಿಗೆ ಹೈಯೆಸ್ಟ್ ಎಷ್ಟು ಕನ್ಸಮ್ಷನ್ ಯಾವುದಕ್ಕೆ ಬಳಸ್ತಾ ಇದ್ದೀವಿ ಕೃಷಿಗೆ ಬಳಸ್ತಾ ಇದ್ದೀವಿ ಓಕೆ ಸೊ ಅದನ್ನು ವೈಸ್ ನೋಡೋದಾದರೆ ನೀವು ಅದನ್ನೇ ನೀವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಯಾವುದಕ್ಕೆ ಹೆಚ್ಚು ಇದ್ದೀವಿ ಅಂದರೆ ಕೈಗಾರಿಕೆಗೆ ಅತಿ ಹೆಚ್ಚು ಬಳಸ್ತಾ ಇದ್ದೀವಿ ಅದರ ನಂತರ ಗೃಹಕ್ಕೆ ಬಳಸ್ತಾ ಇದ್ದೀವಿ ಆಮೇಲೆ ಕೃಷಿಗೆ ಕಡಿಮೆ ಇತ್ತು ಅತಿ ಹೆಚ್ಚು ಕೈಗಾರಿಕೆ ಬಳಸ್ತಾಯಿದ್ವಿ ಬಟ್ ರೀಸೆಂಟ್ ವರ್ಷದಲ್ಲಿ ಕೃಷಿಗೆ ಹೆಚ್ಚು ಗೃಹಕ್ಕೆ ಎರಡನೇ ಆದ್ಯತೆ ಮೂರನೇ ಬಳಕೆ ಮಾಡ್ತಿರೋದು ಕೈಗಾರಿಕೆಗೆ ಈ ಡೇಟಾವನ್ನು ಒಂದು ಸಲ ಗಮನಿಸಿ ಸೊ ಹೇಗೆ ಶಿಫ್ಟಿಂಗ್ ಆಗಿದೆ ಅಂತೇಳಿ ನಮ್ಮದು ಅದೇ ನೀವು ಎರಡು ಸಾವಿರದ ಹತ್ತು ಹನ್ನೊಂದಕ್ಕೆ ಬಂದರೆ ಅಂದರೆ ಅಂದಾಜು ಒಂದು ಹತ್ತು ವರ್ಷಗಳ ಹಿಂದಕ್ಕೆ ಹೋದರೆ ನಿಮಗೆ ಅತಿ ಹೆಚ್ಚು ಇದ್ದಿದ್ದು ಆವಾಗಲೂ ಯಾವುದು ಕೃಷಿ ಎರಡನೇ ಹಂತದಲ್ಲಿ ಕೈಗಾರಿಕೆ ಇತ್ತು ಮೂರರ ಹಂತದಲ್ಲಿ ಒಂದು ಗೃಹ ಕೃತ್ಯಕ್ಕೆ ಬಳಸ್ತಾ ಇರೋದಾಗ್ತಾ ಇತ್ತು ಬಟ್ ಈಗ ಸಂಪೂರ್ಣ ಬದಲಾಗಿದೆ ಪ್ರಥಮ ಹೆಚ್ಚು ಬಳಸ್ತಿರೋದು ಕೃಷಿಗೆ ಎರಡನೇದು ಗೃಹಕ್ಕೆ ಮೂರನೇದು ಕೈಗಾರಿಕೆಗಳಿಗೆ ಈ ಕೆಳಗಿನ ಯಾವ ಉತ್ಪನ್ನವು ಕರ್ನಾಟಕದಲ್ಲಿ ಭೌಗೋಳಿಕ ಸೂಚ್ಯಂಕ ಪಡೆದಿಲ್ಲ ಅಂಥೇಳಿ ನಾಲ್ಕು ಆಪ್ಷನ್ನ ಕೊಟ್ಟಿತ್ತು ಮುಳ್ಳು ಮುಟ್ಟುಗುಳ್ಳ ಬದನೆಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಇಣಕಲ್ ಇಳಕಲ್ ಸೀರೆ ಮತ್ತು ಮಂಡ್ಯ ಬೆಲ್ಲ ಯಾವುದು ಪಡೆದಿಲ್ಲ ಅಂದರೆ ಮಂಡ್ಯ ಬೆಲ್ಲ ಪಡೆದಿಲ್ಲ ಸೊ ಯಾವುದ್ಯಾವುದು ಅಂದರೆ ನಿಮ್ಗೆ ಗೊತ್ತು ಒಂದು ಭೌಗೋಳಿಕವಾದ ವಿಶೇಷತೆಯನ್ನು ವಿಶೇಷ ಗುಣಗಳನ್ನು ಆ ಪ್ರದೇಶಕ್ಕೆ ಸೀಮಿತವಾದಂತೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಒಂದು ಜಿ ಐ ಟ್ಯಾಗ್ಗಳನ್ನ ಕೊಡಲಾಗುತ್ತೆ ಕರ್ನಾಟಕದಲ್ಲಿ ನಲವತ್ತಾರು ವಸ್ತುಗಳಿಗೆ ಇದುವರೆಗೂ ಜಿ ಐ ಟ್ಯಾಗನ್ನು ಪಡಲಾಗಿದೆ ಸೊ ಅದರಲ್ಲಿ ಪ್ರಮುಖ ಒಂದು ವಸ್ತುಗಳು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಇನ್ಕಲ್ ಸೀರೆ ಆಗ್ಬಾರ್ದು ಮೈಸೂರು ಸ್ಯಾಂಡಲ್ ಆಯಿಲ್ ಇರ್ಬೋದು ಮೈಸೂರು ಸಿಲ್ಕ್ ಇರ್ಬೋದು ನಿಮಗೆ ಚನ್ನಪಟ್ಟಣ ಗೊಂಬೆ ಆಗಿರ್ಬೋದು ಬಿದಿರಿಯ ಕುಸರಿ ಕಲೆಗಳಾಗಿರೋದು ಇವೆಲ್ಲವನ್ನು ಸೊ ಮುಖ್ಯವಾಗಿ ನೀವು ನೋಡೋದಾದರೆ ಲಿಸ್ಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಮೈಸೂರು ಸಿಲ್ಕ್ ಇರ್ಬೋದು ಮೈಸೂರು ಅಗರಬತ್ತಿ ಬಿದಿರಿ ಕಲೆ ಚನ್ನಪಟ್ಟಣದ ಗೊಂಬೆ ಇರ್ಬೋದು ಮೈಸೂರು ರೋಸ್ವುಡ್ ಇರ್ಬೋದು ಮೈಸೂರು ಸ್ಯಾಂಡಲ್ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು ಮತ್ತು ಬೇರೆ ಬೇರೆ ಮೈಸೂರಿನ ವಿಭಾಗದ ಕೂರ್ಗ್ ರೇಂಜ್ ಇರ್ಬೋದು ನಂಜನ್ಗೂಡು ಬನ ಇರೋದು ಮೈಸೂರು ಜಾಸ್ಮಿನ್ ಇರ್ಬೋದು ಉಡುಪಿ ಜಾಸ್ಮಿನ್ ಇರ್ಬೋದು ಅಡಗಲಿ ಜಾಸ್ಮಿನ್ ಇರ್ಬೋದು ಹೀಗೆ ನಂಜನಗೂಡು ಈಗ ಬೇರೆ ಬೇರೆ ದೇವನಹಳ್ಳಿ ಧಾರವಾಡ ಪೇಡ ಈ ಥರದ ಹಲವಾರು ವಸ್ತುಗಳು ನಮ್ಮಲ್ಲಿ ಪಡೆದಿದ್ದಾವೆ ನಲವತ್ತಾರು ಒಂದು ವಸ್ತುಗಳನ್ನ ಇಲ್ಲಿ ಡಿಸ್ಪ್ಲೇ ಏನು ಸರ್ಕಾರ ಅಧಿಕೃತವಾಗಿ ಘೋಷಣೆ ಆಗಿದೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಫ್ ಇಂಡಿಯಾ ವೆಬ್ಸೈಟ್ನಲ್ಲಿ ಆ ಒಂದು ದಾಖಲೆಗಳನ್ನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದೀವಿ ಸೊ ಇಜೇ ಟ್ಯಾಂಗನ್ನು ಯಾರು ಕೊಡ್ತಾರೆ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಫ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟಲ್ಲಿ ಇವರು ಡಿಸ್ಪ್ಲೇ ಮಾಡ್ತಾರೆ ಇದನ್ನು ಅಪ್ಲೈ ಮಾಡಿದ ನಂತರ ಇದು ರಿನ್ಯೂವಲ್ ಬೇಸ್ಡ್ ಆಧಾರದ ಮೇಲೆ ವಿಶೇಷ ಗುಣಗಳನ್ನು ಪರಿಶೀಲನೆ ಮಾಡಿ ಇದನ್ನು ಕೊಡಲಾಗ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕ ರಾಜ್ಯದ ನೀತಿ ಮತ್ತು ಯೋಜನಾ ಆಯೋಗವನ್ನು ಈಗ ಪುನರ್ರಚಿಸಲಾಗಿದೆ ಗೊತ್ತು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತೇಳಿ ಕೇಂದ್ರ ಯೋಜನಾ ಆಯೋಗದ ಮಾದರಿಯಲ್ಲಿ ಪ್ರತಿಯೊಂದು ರಾಜ್ಯಗಳು ಒಂದು ನೀತಿ ಆಯೋಗಗಳನ್ನ ಯೋಜನಾ ಆಯೋಗಗಳನ್ನ ರಚನೆ ಮಾಡಿಕೊಂಡಿದ್ದ ಆ ರಾಜ್ಯದ ಯೋಜನೆಗಳಿಗೆ ಮತ್ತು ಅಧ್ಯಯನ ಮಾಡಲಿಕ್ಕೆ ವರದಿ ನೀಡಲಿಕ್ಕೆ ಮತ್ತು ಸರ್ಕಾರಕ್ಕೆ ಸಲಹೆ ನೀಡುವ ಕೆಲಸವನ್ನು ಮಾಡ್ತಾಯಿದ್ದು ಸೊ ಅದನ್ನು ಕರ್ನಾಟಕ ಸರ್ಕಾರ ರೀನೇಮ್ ಮಾಡಿದೆ ಅಥವಾ ಪುನರ್ರಚಿಸಿದೆ ಏನಂತ ಹೇಳಿದ್ರೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಅಂತೇಳಿ ಚೇಂಜ್ ಮಾಡಿದೆ ಎಸ್ ಐ ಟಿ ಕೆ ಅಂತ ಇದನ್ನು ಕರಿತೀವಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಅಂತೇಳಿ ಇದನ್ನು ಕರಿತೀವಿ ಸೊ ಇದು ಹೇಗೆ ಫಾರ್ಮೇಷನ್ ಆಗಿದೆ ಅಂತ ನೋಡೋದಾದರೆ ಇದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಅಧ್ಯಕ್ಷ ಆಗಿರ್ತಾರೆ ವೈಸ್ ಚೇರ್ಮನನ್ನು ಇದಕ್ಕೆ ನೇಮಿಸಲಾಗುತ್ತೆ ಪ್ರಸ್ತುತ ವೈಸ್ ಆಗಿ ರಾಜೀವ್ ಗೌಡವ್ರನ್ನ ಕರ್ನಾಟಕ ಸರ್ಕಾರ ನೇಮಿಸಿದೆ ಇದರ ಒಂದು ಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಾಗಿರ್ತಾರೆ ಅಂದರೆ ಯಾರು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ನ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೋ ಅವರು ಇದಕ್ಕೆ ಸಿ ಇ ಆಗಿ ಕೆಲಸ ಮಾಡ್ತಾರೆ ಇದರ ಜೊತೆಗೆ ನಿಮಗೆ ಹಲವಾರು ಇಲಾಖೆಗಳ ಸುಮಾರು ಎಂಟತ್ತು ಕ್ಷೇತ್ರಗಳ ಎಕ್ಸ್ಪರ್ಟ್ಗಳನ್ನ ಮಾಡಲಾಗುತ್ತೆ ಮತ್ತು ಅತಿ ಪ್ರಮುಖ ಅಭಿವೃದ್ಧಿ ಇಲಾಖೆಗಳ ಒಂದು ಸೆಕ್ರೆಟರಿಗಳನ್ನ ಇದನ್ನು ಮಾಡಲಾಗುತ್ತೆ ಮತ್ತು ಇನ್ವೈಟೀಸ್ ಆಗಿ ಕೆಲವೊಂದಷ್ಟು ಮಿನಿಸ್ಟ್ರ್ಗಳನ್ನು ಮಂತ್ರಿಗಳನ್ನ ಇದಕ್ಕೆ ಮಾಡಲಾಗುತ್ತೆ ಮತ್ತು ಬೇರೆ ಬೇರೆ ಕ್ಷೇತ್ರದ ಎಕ್ಸ್ಪರ್ಟ್ಗಳನ್ನ ಅಧ್ಯಕ್ಷರು ಇದಕ್ಕೆ ನೇಮಿಸ್ಕೊಳ್ಳೋದ್ರ ಮೂಲಕ ಒಟ್ಟು ಒಟ್ಟಾರೆ ರಾಜ್ಯದ ಥಿಂಕ್ ಟ್ಯಾಂಕ್ ಮತ್ತು ಯೋಜನೆಗಳ ಬಗ್ಗೆ ಸಲಹೆ ನೀಡುವ ಎಲ್ಲ ಕೆಲಸಗಳನ್ನ ಮಾಡಲಾಗ್ತದೆ ಸೊ ಇದನ್ನು ಕೇಂದ್ರದ ನೀತಿ ಆಯೋಗ ಏನು ರಚನೆ ಆಯ್ತಲ್ಲ ಅದ್ರ ಪ್ಯಾರಲಲ್ಲಾಗಿ ಇದನ್ನು ರಚನೆ ಮಾಡಲಿ ಅದೇ ರೀತಿಯಲ್ಲಿ ಕರ್ನಾಟಕದ ಹಂತಲ್ಲಿ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ರಾಜ್ಯ ಯೋಜನೆ ಮಂಡಳಿನ ರೀಪ್ಲೇಸ್ ಮಾಡಲಿ ಇದನ್ನು ಮಾಡಲಾಯಿತು ಅಷ್ಟೇ ಓಕೆ ಇದು ಒಟ್ಟಾರೆ ಯೋಜನೆಗಳನ್ನ ರೂಪಿಸೋದು ಫಲ ಫಲಿತಾಂಶನ ಅನಲೈಸ್ ಮಾಡೋದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಎಲ್ಲರ ಜೊತೆ ಆಗಿ ಕೆಲಸ ಮಾಡುವಂಥದ್ದು ಮತ್ತು ಸುಸ್ಥಿರ ಅಭಿವೃದ್ಧಿಗಳು ಏನಿದಾವಲ್ಲ ಅವನ್ನು ಸಾಧಿಸೋದಕ್ಕೆ ಒಂದು ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯ ಒಂದು ಪ್ರಯತ್ನಗಳು ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ನಗರದಲ್ಲಿ ಫುಡ್ ಪಾರ್ಕ್ ಇದೆ ಅಂಥೇಳಿ ಸೊ ಇದು ಬಹಳ ಒಂದು ಈಗಾಗಲೇ ಚರ್ಚಿತವಾಗಿರುವಂಥ ವಿಷಯ ಹಲ್ವಾರು ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಸೊ ತುಮಕೂರು ಹಾಸನ ಚಿಕ್ಕಬಳ್ಳಾಪುರ ಮತ್ತು ಚಾಮರಾಜನಗರ ನಿಮಗೆಲ್ಲ ಗೊತ್ತಿರೋ ಉತ್ತರ ತುಮಕೂರು ಸೊ ಮೆಗಾ ಫುಡ್ ಪಾರ್ಕನ್ನು ಒಂದು ಪಿ 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 ಒಂದು ಪ್ರಾಜೆಕ್ಟ್ ಹಿಡಿಯಲ್ಲಿ ಪಿ ಪಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಒಂದು ಖಾಸಗಿ ಮತ್ತು ಸರ್ಕಾರದ ಒಂದು ಜಂಟಿ ಉದ್ಯಮಶೀಲತೆಯಲ್ಲಿ ಇದನ್ನು ಪ್ರಾರಂಭ ಮಾಡಲಾಗುತ್ತೆ ತುಮಕೂರಿನಲ್ಲಿ ಬೆಂಗಳೂರಿನ ಸಮೀಪದಲ್ಲಿ ಇದನ್ನು ಮೆಗಾ ಫುಡ್ ಪಾರ್ಕ್ನ ಮಾಡಲಾಗುತ್ತೆ ಏನಾಗುತ್ತೆ ಅಂದರೆ ರೈತರ ಬೆಳೆದ ಬೆಳೆಯನ್ನು ಗ್ರಾಹಕರಿಗೆ ತಲುಪ ಒಳಗಡೆ ಬೇಕಾದಂಥ ಎಲ್ಲ ರಿಫಾರ್ಮ್ ಆಗಬೇಕಾದಂಥ ಚೇಂಜಸ್ ಇರ್ಬೋದು ಒಂದು ಸಂಸ್ಕರಣೆ ಇರ್ಬೋದು ಮೌಲ್ಯವರ್ಧನೆ ಇರ್ಬೋದು ಮತ್ತು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜೀಸ್ ಅಂತ ಕರಿತೀವಿ ಅಂದರೆ ಉತ್ಪಾದನೆಯಾದ ಕೃಷಿ ವಸ್ತುಗಳು ಕೆಡದಂತೆ ಅಳವಡಿಸ್ಕೊಳ್ಬೋದ ಟೆಕ್ನಾಲಜಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತಮ ಸಂಸ್ಕರಣವಾದ ಘಟಕವನ್ನು ಒಂದು ಘಟಕಗಳ ಗುಚ್ಛವನ್ನು ಮಾಡುವ ಉದ್ದೇಶದಿಂದ ಇದನ್ನು ಮೆಗಾ ಫುಡ್ ಪಾರ್ಕನ್ನು ಸ್ಥಾಪನೆ ಮಾಡಲಾಗುತ್ತೆ ಸೊ ಉತ್ಪಾದನೆ ಆದಮೇಲೆ ಫಾರ್ಮಿಂದ ಲ್ಯಾಂಡಿಂದ ಕಿಚನ್ಗೆ ಬಂದು ಒಬ್ಬ ಗ್ರಾಹಕ ಬಳಸುವವರೆಗೆ ಹಲವಾರು ಸುಧಾರಣೆಗಳ ಅವಶ್ಯಕತೆ ಇದೆ ಬೇಗ ಆಹಾರ ಕೆಡ್ತಾ ಇದ್ದಾವೆ ಬೆಲೆಗಳಿಲ್ಲದೆ ಅದು ಪ್ರೊಸೆಸ್ ಆಗದೇ ಒಳ್ಳೆ ಒಂದು ರೇಟ್ ರೈತರಿಗೆ ಸಿಗ್ತಾ ಇಲ್ಲ ಈಗ ಟೊಮೊಟೊ ರೇಟ್ ಇಲ್ಲದೆ ಇದ್ದಾಗ ಮಾರದ್ರೆ ಟೊಮೊಟೊ ಲಾಸೆ ಅದನ್ನೇ ನೀವು ಕೆಚಪ್ ಆಗಿನೋ ಅದನ್ನು ಆಗಿನೋ ಬೇರೆ ಬೇರೆ ಒಂದು ಬೈ ಪ್ರಾಡಕ್ಟ್ಸ್ ಆಗೋ ಚೇಂಜ್ ಮಾಡಿದ್ರೆ ಟೊಮೊಟೊ ರೇಟ್ ಜಾಸ್ತಿ ಆಗುತ್ತೆ ಇದನ್ನು ಸಂಸ್ಕರಣೆ ಅಂತ ಕರಿತೀವಿ ಮತ್ತು ವ್ಯಾಲ್ಯೂ ಆ್ಯಡಿಂಗ್ ಮೌಲ್ಯವರ್ಧನೆ ಅದನ್ನು ಹೆಚ್ಚು ಮಾಡೋದು ಹುಣಸೆಹಣ್ಣು ಹುಣ್ಸೆಹೆಣ್ಣಾಗೆ ಮಾರಿದ್ರೆ ಜಾಸ್ತಿ ಆದರೆ ಹುಣಸೆಹಣ್ಣು ಚಾಕ್ಲೇಟಾಗಿ ಮಾರಿದ್ರೆ ಮೌಲ್ಯವರ್ಧನೆ ಮಾಡಿದ್ರೆ ಇನ್ನಾರೆ ಅದಕ್ಕೆ ಒಳ್ಳೆಯ ಲಾಭ ಸಿಗ್ತದೆ ಈ ರೀತಿಯಾದ ಬೇರೆ ಬೇರೆ ಪ್ರೊಸೆಸ್ ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಹಾಲು ತೊಗೊಳ್ಳೋಣ ಹಾಲು ಕರ್ನಾಟಕದಲ್ಲಿ ಏನು ಉತ್ಪಾದೆ ಆಗಿದೆ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಹಾಲಾಗಿ ಖರ್ಚಾಗ್ತಾಯಿಲ್ಲ ಸೊ ಹಾಗಿದ್ದರೆ ಏನು ಮಾಡಬೇಕು ಚೆಲ್ಬೇಕಾ ಸೊ ಅದನ್ನೇನು ಮಾಡ್ತಾಯಿದ್ದೀವಿ ನಾವು ಮೌಲ್ಯವರ್ಧನೆ ಮಾಡ್ತೀವಿ ಹಾಲನ್ನ ಹಾಲು ಪೌಡ್ರು ಮಾಡ್ತಾ ಚಾಕ್ಲೇಟ್ ಮಾಡ್ತಾ ಇದೀವಿ ಐಸ್ ಕ್ರೀಮ್ ಮಾಡ್ತಾ ಇದೀವಿ ಪೌಡ್ರ್ ಮಾಡ್ತಾ ಒಂದು ಐವತ್ತಕ್ಕಿಂತ ಹೆಚ್ಚು ರೀತಿಯ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಏನು ಮಾಡ್ತೀವಿ ಮೌಲ್ಯವರ್ಧನೆ ಮಾಡ್ತಾಯಿದ್ವಿ ಇದರಿಂದ ಏನಾಗ್ತದೆ ರೈತರಿಗೂ ಲಾಭ ಬರ್ತಾಯಿದೆ ಸಂಸ್ಥೆಗೂ ಬರ್ತಾ ಇದೆ ಇದು ಬರ್ತಾಯಿದೆ ಈ ಕೆ ಎಮ್ ಎಫ್ ಈ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಫುಡ್ನಲ್ಲೂ ಫುಡ್ ಪ್ರೊಸೆಸ್ ಮಾಡಬೇಕು ಸಂಸ್ಕರಣೆ ಮಾಡಬೇಕು ಅಂತೇಳಿ ಈ ಮೆಗಾ ಫುಡ್ ಪಾರ್ಕನ್ನು ಸ್ಥಾಪನೆ ಮಾಡಲಾಗಿದೆ ಇದರಲ್ಲಿ ಎರಡು ರೀತಿಯ ಅನುಕೂಲ ಒಂದು ರೈತರಿಗೂ ಅನುಕೂಲ ಮತ್ತು ಉದ್ಯಮಗಳಿಗೂ ಅನುಕೂಲ ಉದ್ಯಮಗಳಿಗೂ ಲಾಭ ಸಿಗುತ್ತೆ ರೈತರಿಗೂ ಒಳ್ಳೆ ಬೆಲೆ ಸಿಗುತ್ತೆ ಲಾಭ ಸಿಗುತ್ತೆ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ ಉತ್ತಮ ಗುಣಮಟ್ಟದ ಆಹಾರವನ್ನು ಗ್ರಾಹಕರಿಗೆ ಕೊಡ್ಬೋದು ಮತ್ತು ರೈತರಿಗೂ ಒಳ್ಳೆ ಬೆಲೆಯನ್ನು ಇದರಿಂದ ಮಾಡ್ಬೋದು ಮತ್ತು ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿಯನ್ನು ಮಾಡ್ಬೋದು ಅನ್ಸರ್ಟಿನಿಟಿ ಇಂದ ಪ್ರೈಸ್ ಫ್ಲಕ್ಚುಯೇಷನ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು ಕೃಷಿ ಪ್ರಾಡಕ್ಟ್ಗಳಿಗೆ ಅನ್ನೋ ಉದ್ದೇಶದಿಂದ ಇದು ಮಾಡಲಾಗಿದೆ ಏನು ಇಂಟೆನ್ಷನ್ ಆಗಿತ್ತಂದರೆ ನೋಡಿ ಭಾರತದಲ್ಲಿ ಏನು ಫುಡ್ ಪ್ರೊಸೆಸ್ ಇದೆ ಅಲ್ಲ ಅದರಲ್ಲಿ ಸಂಸ್ಕರಣೆ ಅಂದರೆ ಪ್ರೊಸೆಸ್ ಮಾಡ್ತಾ ಇದೀವಲ್ಲ ಅದನ್ನು ಫಾರ್ಮ್ ಚೇಂಜ್ ಮಾಡೋದು ಡೈರೆಕ್ಟಾಗಿ ಟೊಮೊಟೊ ಬರೋದು ಟೊಮೊಟೊವನ್ನು ಫಾರ್ಮ್ ಚೇಂಜ್ ಮಾಡೋದು ಸೊ ಈ ಥರದ್ದೆಲ್ಲ ಆರು ಪರ್ಸೆಂಟ್ ಇದನ್ನು ಇಪ್ಪತ್ತು ಪರ್ಸೆಂಟ್ಗೆ ರೈಸ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇದೆ ಜೊತೆಗೆ ವ್ಯಾಲ್ಯೂ ಅಡಿ ಅಡಿಷನ್ ಇಪ್ಪತ್ತು ಪರ್ಸೆಂಟ್ ನಡೀತಾ ಇದೀವಿ ಈಗ ಫುಡ್ ಪ್ರಾಡಕ್ಟಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾಡ್ತಾ ಇದ್ದೀವಿ ಅದನ್ನು ಮೂವತ್ತೈದು ಪರ್ಸೆಂಟ್ಗೆ ಹೆಚ್ಚು ಮಾಡೋದು ಇದು ಇಂಟೆನ್ಷನ್ ಇದೆ ಜೊತೆಗೆ ಏನು ಮಾಡ್ತಿದೆ ಅಗ್ರಿಕಲ್ಚರಲ್ ಫುಡ್ ಪ್ರಾಡಕ್ಟ್ ಒಂದು ಪ್ರಪಂಚದ ಟ್ರೇಡ್ನಲ್ಲಿ ಭಾರತದ ಪಾಲು ಒನ್ ಪಾಯಿಂಟ್ ಫೈವ್ ಇದೆ ಇದನ್ನು ಮೂರು ಪರ್ಸೆಂಟ್ಗಾದರೂ ಹೆಚ್ಚಿಸಬೇಕು ಒಂದು ಆಹಾರ ಪದಾರ್ಥಗಳ ವ್ಯಾಪಾರ ಏನಿದೆ ಅಲ್ಲ ಭಾರತದ್ದು ಅದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೂರು ಪರ್ಸೆಂಟ್ ಆದರೂ ಹೆಚ್ಚಿಸಬೇಕು ಈ ಮೂರು ಇಂಟೆನ್ಷನ್ನ ಇಟ್ಕೊಂಡು ಇದನ್ನು ಮಾಡಲಾಗಿದೆ ಸೊ ಹೇಗೆ ಫಾರ್ಮಿಂದ ಬಂದದ್ದು ಹಲವಾರು ಸ್ಟೆಪ್ಗಳ ಮೂಲಕ ಪ್ರೊಸೆಸ್ ಆಗಿ ನಿಮಗೆ ಗ್ರಾಹಕನಿಗೆ ತಲುಪಬೇಕು ಹೆಚ್ಚು ವ್ಯಾಲ್ಯೂ ಅಡಿಷನ್ ಆಗಬೇಕು ಮತ್ತು ಹೆಚ್ಚು ಲಾಭ ಸಿಗಬೇಕು ಅನ್ನೋ ಉದ್ದೇಶದಿಂದ ಫುಡ್ ಪ್ರಕನ್ನು ಮಾಡಲಾಗಿದೆ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲಿದೆ ಎಲ್ಲ ಮಿತಿಗಳನ್ನು ರದ್ದುಗೊಳಿಸಿದ್ದು ಯಾವಾಗ ಅಂಥೇಳಿ ಸೊ ನಮ್ಮ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಮಕ್ಕಳಲ್ಲಿ ಹಲ್ವಾ ರಿಸ್ಟ್ರಿಕ್ಷನ್ ಆಗಿತ್ತು ಯಾಕೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರ್ ಹತ್ರನೇ ಇರಲಿ ಅದು ಬೇರೆ ಬೇರೆಯವ್ರ ಹತ್ರ ಹೋದರೆ ಕೃಷಿಗೆ ಲಭ್ಯ ಇರುವ ಭೂಮಿ ಕಡಿಮೆ ಆಗ್ತದೆ ಹಲವಾರು ತೊಂದರೆ ಉಂಟಾಗುತ್ತೆ ಅಂತೇಳಿ ಇದು ಮಾಡಲಾಗಿತ್ತು ಸೊ ಅದನ್ನು ಯಾವಾಗ ರದ್ದುಪಡಿಸಿರು ಅಂತ ಕೇಳಲಾಗಿದೆ ಅದನ್ನು ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ರದ್ದು ಏನು ಹಾಗಾದರೆ ಅಂತ ನೋಡಿಕೊಂಡ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಅಂತೇಳಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿತ್ತು ಹಲವಾರು ಸುಧಾರಣೆಗಳನ್ನ ಜಾರಿಗೆ ತಂದೆ ಅದರಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಆ್ಯಂಡ್ ಲ್ಯಾಂಡ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಬೈಯಿಂಗ್ ದ ಲ್ಯಾಂಡ್ ಬಗ್ಗೆ ಒಂದು ರಿಸ್ಟ್ರಿಕ್ಷನ್ಗಳನ್ನ ಕರ್ನಾಟಕ ಸರ್ಕಾರ ಜಾರಿ ತಂದಿತ್ತು ಅದರಲ್ಲಿ ಅತಿ ಮುಖ್ಯವಾಗಿ ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿ ಅಂತ ಕರಿತೀವಿ ಏನಿದು ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿ ಅಂತ ನೀವೊಂದು ಐದಾರು ವರ್ಷಕ್ಕೆ ಹಿಂದೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಜಮೀನು ವ್ಯವಹಾರ ಅಥವಾ ಯಾರಾದರೂ ನಿಮ್ಮ ಸಂಬಂಧಿಕರು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲದೇ ಇರೋರನ್ನ ಕೇಳಿದ್ರೆ ಅವ್ರು ಕೊಂಡ್ಕೊಳ್ಳೋಕೆ ಆಗ್ತಿರಲಿಲ್ಲ ಯಾಕೆ ಅಂದರೆ ರಿಸ್ಟ್ರಿಕ್ಷನ್ ಇತ್ತು ಏನಂತ ನೀವು ಕೃಷಿ ಜಮೀನ ಕೊಂಡ್ಕೋಬೇಕು ಅಂದರೆ ನೀವು ಕೃಷಿ ಕುಟುಂಬದ ವ್ಯಕ್ತಿಯಾಗಿರಬೇಕು ಹೇಗೆ ಪ್ರೂವ್ ಮಾಡೋದು ನಿಮ್ಮ ಹೆಸರಿನಲ್ಲಿ ನಿಮ್ಮ ಕುಟುಂಬಸ್ಥರ ಹೆಸರಿನಲ್ಲಿ ಆರ್ ಟಿ ಸಿಯನ್ನು ಹೊಂದಿರಬೇಕು ಸೊ ಆ ಮೂಲಕ ಆರ್ ಟಿ ಸಿಯನ್ನು ಹೊಂದಿದರೆ ಮಾತ್ರ ನೀವು ಲ್ಯಾಂಡನ್ನು ಬೈ ಮಾಡಬೇಕು ಇಲ್ಲಪ್ಪ ನಿಮ್ಮ ಹೆಸ್ರಲ್ಲಿ ಯಾವುದೇ ಆರ್ ಟಿ ಸಿ ಇಲ್ಲ ಹೊಸೊಬ್ಬರು ನೀವು ಯಾವುದು ಇಂಡಸ್ಟ್ರಿಯಲಿಸ್ಟ್ನೂ ನನ್ನ ಹತ್ರ ಜಮೀನೇ ಇಲ್ಲ ನಾನು ಹೊಸ್ದಾಗಿ ಅಂದರೆ ಅದು ಆಗ್ತಿರಲಿಲ್ಲ ಅದಕ್ಕೆ ರಿಸ್ಟ್ರಿಕ್ಷನ್ ಇತ್ತು ಮತ್ತು ನೀವು ಮೊದಲು ಎರಡು ಲಕ್ಷ ಇತ್ತು ಆಮೇಲೆ ಇಪ್ಪತ್ತೈದು ಲಕ್ಷ ಮಾಡಿದ್ರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಕೃಷಿಯೇತರ ಆದಾಯವನ್ನು ಪಡೆದಿದ್ದರೆ ಪಡೀತಾ ಇದ್ದರೆ ನೀವು ಆವಾಗಲೂ ಜಮೀನನ್ನು ಕೊಂಡ್ಕೊಳ್ಳೋಕ್ಕೆ ರಿಸ್ಟಿಕ್ಷನ್ ಇತ್ತು ಈ ಸೆವೆಂಟಿ ನೈನ್ ಎ ಮತ್ತು ಸೆವೆಂಟಿ ನೈನ್ ಬಿಯನ್ನು ಕ್ಯಾನ್ಸಲ್ ಮಾಡಲಾಯಿತು ಇವೆರಡು ಕ್ಯಾನ್ಸಲ್ ಮಾಡೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವುದೇ ವ್ಯಕ್ತಿಯು ಕೃಷಿ ಜಮೀನನ್ನು ಕೊಂಡ್ಕೋಬೋದು ಮಾರಾಟ ಮಾಡ್ಬೋದು ಮಾಡಲಿಕ್ಕೆ ಅವಕಾಶ ಆಗಿದೆ ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿಯನ್ನು ರದ್ದುಪಡಿಸಲಾಗಿದೆ ಮೊದಲು ಏನಿತ್ತು ಕೃಷಿ ಕುಟುಂಬದ ವ್ಯಕ್ತಿಗಳು ಮಾತ್ರ ಕೃಷಿ ಜಮೀನನ್ನ ಕೊಂಡ್ಕೊಳ್ಳೋಕೆ ಅವಕಾಶ ಇದನ್ನು ರದ್ದುಪಡಿಸಿದ್ರಿಂದ ಯಾವುದೇ ವ್ಯಕ್ತಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಜಮೀನನ್ನು ಕೊಂಡ್ಕೋಬೋದು ಅಥವಾ ಥರ ಇಂಡಸ್ಟ್ರಿಯಲ್ ಇಷ್ಟ ಆಗಿರಲಿ ಅಗ್ರಿಕಲ್ಚರ್ ಇಷ್ಟಾಗಿರಲಿ ಯಾವುದೇ ವ್ಯಕ್ತಿ ಕೊಂಡ್ಕೊಳ್ಳೋಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಕರ್ನಾಟಕ ಸಹಕಾರ ಚಳುವಳಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ ಮಲಾರಿಗೌಡ ಪಾಟೀಲ ಚನ್ನಬಸವಗೌಡ ಪಾಟೀಲ ಶರಣಗೌಡ ಪಾಟೀಲ ಸರಿಯಾದ ಉತ್ತರ ಆಪ್ಷನ್ ಎ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ ಅಂತೇಳಿ ಸೊ ಈ ಸಹಕಾರ ಸಂಘಗಳನ್ನ ಭಾರತದಲ್ಲೇ ಪ್ರಥಮವಾಗಿ ಸ್ಥಾಪನೆ ಮಾಡಿದಂಥ ಕೀರ್ತಿ ಇವ್ರಿಗೆ ಸೇರುತ್ತೆ ಈ ಸಹಕಾರಿ ಸಂಘದ ತತ್ವಗಳೇನಾಗಿರುತ್ತೆ ಅಂದರೆ ವಾಲಂಟರಿಯಾಗಿ ಸೇರಿದುವಂಥ ಒಂದು ತತ್ವ ಸ್ವಯಂ ಒಂದು ಸಂಘಟನೆ ಆಗಿರ್ತದೆ ಮತ್ತು ಓಪನ್ ಮುಕ್ತ ಒಂದು ಮೆಂಬರ್ಶಿಪ್ ಇದರಲ್ಲಿ ಸಿಗ್ತಾಯಿರುತ್ತೆ ಇರುತ್ತೆ ಆಗಿರ್ತದೆ ಮತ್ತು ಲಿಮಿಟೆಡ್ ಲಯಬಿಲಿಟಿ ಇದರಲ್ಲಿರ್ತದೆ ಒಂದು ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವವಾದ ಗುಣವನ್ನು ಹೊಂದಿರ್ತವೆ ಸರ್ವೀಸ್ ಮೋಟಿವ್ ಸಹಕಾರ ಸಂಘದ ಒಂದು ಅತಿಮುಖ ಒಂದು ಸತ್ವ ಜೊತೆಗೆ ರಾಜ್ಯದ ಒಂದು ಕಂಟ್ರೋಲ್ನಲ್ಲಿ ಇದು ಕೆಲಸ ಮಾಡ್ತಾ ಹೋಗ್ತದೆ ವಿಶೇಷವಾಗಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕ ಕೋಪರೇಟಿವ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಜಾರಿಗೆ ಬರುತ್ತೆ ಅದರ ಬೇಸ್ ಮೇಲೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಗದಗ ಜಿಲ್ಲೆಯ ಕನಗಿನ ಆಳದಲ್ಲಿ ಈ ಸಿದ್ದನಗೌಡ ಒಂದು ಪಾಟೀಲ ಏನಿರ್ತಾರಲ್ಲ ಅವರ ನೇತೃತ್ವದಲ್ಲಿ ಈ ಸಂಘವನ್ನು ಪ್ರಥಮವಾಗಿ ಪ್ರಾರಂಭ ಮಾಡಲಾಗ್ತದೆ ಇದು ದೇಶದಲ್ಲೇ ಒಂದು ಪ್ರಥಮ ಪ್ರಯತ್ನ ಅಂತ ಹೇಳ್ಬೋದು ಮತ್ತು ಕೃಷಿ ಸಾಲ ಸಹಕಾರ ಸಂಘ ಅಂತೇಳಿ ಹನ್ನೆರಡು ಸದಸ್ಯರ ಒಳಗೊಂಡ ಒಂದು ಸಂಘವನ್ನು ರಚನೆಯನ್ನು ಮಾಡ್ತಾರೆ ಇದರಲ್ಲಿ ಸೊ ಈ ಅತಿ ಮುಖ್ಯವಾಗಿ ಸಹಕಾರ ಸಂಘಗಳಲ್ಲಿ ಎಷ್ಟು ಪ್ರಮುಖ ವಿಧಗಳು ಬರ್ತವೆ ಅಂದರೆ ಗ್ರಾಹಕರ ಸಹಕಾರ ಸಂಘಗಳಿದ್ದಾವೆ ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಮತ್ತು ಸಾಲ ಸಹಕಾರ ಸಂಘಗಳು ಕ್ರೆಡಿಟ್ ಕೋಪರೇಟಿವ್ ಸಂಘಗಳಿದ್ದಾವೆ ಗೃಹ ನಿರ್ಮಾಣ ಸಹಕಾರ ಸಂಘಗಳಿದ್ದಾವೆ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ಕೋಪರೇಟಿವ್ ಸಂಘಗಳಿದ್ದಾವೆ ಮತ್ತು ಸಹಕಾರಿ ಕೃಷಿ ಸಂಘಗಳಿದ್ದಾವೆ ಇದಿಷ್ಟು ಪ್ರಮುಖವಾಗಿ ಕಂಡುಬರುವಂಥ ಸಹಕಾರ ಸಂಘಗಳು ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಎಲ್ಲ ಆರ್ಥಿಕ ವಹಿಕ ವಹಿವಾಟುಗಳನ್ನು ಒಂದೇ ಆನ್ಲೈನ್ ವೇದಿಕೆಗೆ ತರುವ ವ್ಯವಸ್ಥೆ ಯಾವುದು ಅಂತೇಳಿ ಒಂದು ಸ್ಕೀಮನ್ನು ಸರ್ಕಾರ ಜಾರಿಗೆ ತಂದೆ ಯಾವುದು ಅದು ಆಪ್ಷನ್ ಕೊಟ್ಟಿದೆ ಬ ಭಂಡಾರ ಎರಡು ರಾಜ್ಯಕೋಶ ಎರಡು ಖಜಾನೆ ಎರಡು ಹಣಕಾಸು ಎರಡು ಸರಿಯಾದ ಉತ್ತರ ಖಜಾನೆ ಟು ಈಗಾಗಲೇ ಒಂದು ಇದರಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ಬಟ್ ಇದನ್ನು ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಇದ್ರ ಪ್ರಶ್ನೆ ಕೇಳಲಾಗಿದೆ ಏನಿದು ಅಜನ್ ಏಟು ಅಂದರೆ ಕರ್ನಾಟಕ ಸರ್ಕಾರ ನಿತ್ಯ ಹಲವಾರು ಫಂಡನ್ನು ರಿಲೀಸ್ ಮಾಡೋದು ಸ ಒಂದು ಟ್ರಾನ್ಸ್ಫರ್ ಮಾಡೋದು ಅಥವಾ ಸ್ಯಾಲ್ರಿ ಮಾಡೋದು ಯಾವುದೋ ಒಂದು ವರ್ಕಿಗೆ ಅಮೌಂಟ್ ರಿಲೀಸ್ ಮಾಡೋದು ಎಲ್ಲ ಕೆಲಸವನ್ನು ಮಾಡ್ತಾ ಇದೆ ಮೊದಲು ಏನು ಮಾಡ್ತಾಯಿತ್ತು ಟ್ರೆಸರಿ ಸಿಸ್ಟಮಲ್ಲಿ ವೆರಿ ಪ್ರೀವಿಯಸ್ಲಿ ಮ್ಯಾನ್ಯಲ್ ಮಾಡ್ತಿತ್ತು ಆಮೇಲೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡ್ತಿತ್ತು ಫೈಲ್ ಓಪ್ರ ಆಗ್ತಿತ್ತು ಈಗ ಎಲ್ಲ ಟ್ರಾನ್ಸಾಕ್ಷನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಥ್ರೂ ದಿಸ್ ಖಜಾನೆ ಟು ಫಾರ್ಮಲ್ ಆಗುತ್ತೆ ಪ್ಲಸ್ ಇದಕ್ಕೆ ಯಾರು ಸೈನಿಂಗ್ ಅಥಾರಿಟಿ ಇರ್ತಾನಲ್ಲ ಅವನು ಡಿಜಿಟಲಿ ಸೈನ್ ಮಾಡ್ತಾನೆ ಡಿಜಿಟಲಿ ಪಾಸಾಗುತ್ತೆ ಒಂದು ಕೇಂದ್ರೀಕೃತ ಒಂದು ನೆಟ್ವರ್ಕ್ ಮೂಲಕ ಇದು ಖಜಾನೆ ಟು ಕೆಲಸ ಮಾಡುತ್ತೆ ಪ್ರತಿಯೊಬ್ಬ ಡ್ರಾಯಿಂಗ್ ಆ್ಯಂಡ್ ಡಿಸ್ಪೋಸಿಂಗ್ ಆಫೀಸರ್ ಯಾರು ಇರ್ತಾನಲ್ಲ ಆತನಿಗೆ ಆತನಿಗೆ ಒಂದು ಲಾಗಿನ್ ಐ ಡಿ ಪಾಸ್ವರ್ಡ್ ಇರುತ್ತೆ ಅದ್ರ ಮೂಲಕ ಅವನು ಒಂದು ಡಿಜಿಟಲ್ ಸೈನ್ ಮೂಲಕ ತನ್ನ ಟ್ರಾನ್ಸಾಕ್ಷನನ್ನು ಅಪ್ರೂವಲ್ ಮಾಡ್ಬೋದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಗಾಗಲೇ ಹೇಳ್ದಂಗೆ ವಿಧಾನಸೌಧದ ಸಚಿವಾಲಯದ ಎಲ್ಲ ಬೇರೆ ಬೇರೆ ಹಂತದ ವಲಯದ ಡ್ರಾಯಿಂಗ್ ಡಿಸ್ಪರ್ಸಿಂಗ್ ಆಫೀಸರ್ಗಳು ಇದನ್ನು ಆಪರೇಟ್ ಮಾಡ್ತಿರ್ತಾರೆ ಒಂದು ಸಿಂಗಲ್ ಸ್ಟಾಪ್ ಒಂದೇ ಫ್ಲಾಟ್ಫಾರ್ಮಲ್ಲಿ ಎಲ್ಲ ಹಣಕಾಸಿನ ವಹಿವಾಟುಗಳನ್ನ ಕರ್ನಾಟಕ ಸರ್ಕಾರದ ಎಲ್ಲ ಹಣಕಾಸಿನ ವಹಿವಾಟುಗಳನ್ನ ಮಾಡ್ತಾ ಇದ್ದೀವಿ ಮೊದಲು ಅದೇ ಆದ ಬೇರೆ ಬೇರೆ ವಿಂಗಲ್ಲಿ ಲೆಕ್ಕ ಸಿಗ್ತಾ ಇವಾಗ ಒಂದೇ ಫ್ಲಾಟ್ಫಾರ್ಮಲ್ಲಿ ಎಲ್ಲ ರೀತಿಯ ಟ್ರಾನ್ಸಾಕ್ಷನ್ ಲೆಕ್ಕ ಸಿಗ್ತಾ ಹೋಗ್ತದೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗೆ ಸಂಬಂಧಿಸಿದಂತೆ ಕೆಳಗೆ ನೀಡಲಾಗಿರುವ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಏನು ಆ ಮೂರು ಹೇಳಿಕೆಗಳು ಅಂತ ನೋಡಿದ್ರೆ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದ ಜನಸಂಖ್ಯೆ ಕಡಿಮೆ ಆಗ್ತಿದೆ ಮತ್ತು ನಗರ ಪ್ರದೇಶದ ಜನಸಂಖ್ಯೆ ಹೆಚ್ಚಾಗ್ತಿದೆ ಸೊ ಒಂದನೇದು ಎರಡನೇದು ಕರ್ನಾಟಕದಲ್ಲಿ ಕೃಷಿಯನ್ನು ಅವಲಂಬಿಸಿರುವ ಜನಸಂಖ್ಯೆ ಪ್ರಮಾಣ ಕುಗ್ಗುತ್ತಿದೆ ಹಾಗೂ ಸೇವಾ ವಲಯಕ್ಕೆ ಅವಲಂಬಿಸೋ ಜನಸಂಖ್ಯೆ ಪ್ರಮಾಣ ಹೆಚ್ಚುತ್ತಿದೆ ಮೂರನೇದು ಸಾಮಾಜಿಕ ಸಮಸ್ಯೆಗಳು ನಿಯಂತ್ರಣದಿದ್ದಾವೆ ಸೊ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಎ ಮಾತ್ರ ಸರಿ ಬಿ ಮಾತ್ರ ಸರಿ ಎ ಬಿ ಸರಿ ಎ ಸಿ ಸರಿ ಅಂತೇಳಿ ನೋಡಿಬಿಡಿ ಒಂದು ಸಲ ಎ ಏನಿದು ಕರ್ನಾಟಕ ಗ್ರಾಮೀಣ ಪ್ರದೇಶ ಜನಸಂಖ್ಯೆ ಕಡಿಮೆ ಆಗ್ತಿದೆ ನಗರ ಜಾಸ್ತಿ ಆಗಿದೆ ಕರೆಕ್ಟು ನಗರ ಪ್ರದೇಶಕ್ಕೆ ಹೆಚ್ಚು ಹೆಚ್ಚು ಜನ ವಲಸೆ ಬರ್ತಾಯಿದೆ ಗ್ರಾಮೀಣ ಪ್ರದೇಶದ ಹೇಳಿಕೆ ಒಂದು ಕರೆಕ್ಟಿದೆ ಕರ್ನಾಟಕದಲ್ಲಿ ಕೃಷಿ ಅವಲಂಬಿತ ಜನ ಕಡಿಮೆ ಆಗ್ತಾರೆ ಮತ್ತು ಸೇವಾ ವಲಯಕ್ಕೆ ಜಾಸ್ತಿ ಆಗ್ತಾರೆ ಹೌದು ಅದು ನಿಜ ಕೃಷಿಯಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದವರು ಎಪ್ಪತ್ತೈದು ಅರವತ್ತು ಐವತ್ನಾಲ್ಕು ಇಷ್ಟು ಕಮ್ಮಿ ಆಗ್ತಾ ಬರ್ತಾ ಇದ್ದೀವಿ ಸೇವಾ ವಲಯಕ್ಕೆ ಹೆಚ್ಚು ಹೆಚ್ಚು ಜನ ಶಿಫ್ಟ್ ಆಗ್ತಾಯಿದ್ದಾರೆ ಕರೆಕ್ಟು ಎರಡೂ ರೈಟು ಎ ಬಿ ಇದೆ ಮತ್ತು ಸಾಮಾಜಿಕ ಸಮಸ್ಯೆಗಳು ನಿಯಂತ್ರಣದಲ್ಲಿದ್ದಾವೆ ಇಲ್ಲ ಸಾಮಾಜಿಕ ಸಮಸ್ಯೆಗಳು ಹೆಚ್ಚು ಆಗ್ತಾ ಇರೋದು ಕಂಡುಬರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಎ ಬಿ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೆರಡರಂತೆ ಈ ಹೆಚ್ಚು ಎಚ್ ಡಿ ಮೌಲ್ಯ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ ಚಿಕ್ಕಮಂಗ್ಳೂರು ಉಡುಪಿ ಬೆಂಗಳೂರು ನಗರ ಸರಿಯಾದ ಉತ್ತರ ಅತಿ ಹೆಚ್ಚು ಎಚ್ ಡಿ ಮೌಲ್ಯ ಇರೋದು ಬೆಂಗಳೂರು ನಗರಕ್ಕೆ ಹೇಗೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರ ಮೌಲ್ಯದಂತೆ ಬೆಂಗಳೂರು ನಗರ ಏನಿದೆ ಝೀರೋ ಪಾಯಿಂಟ್ ಸೆವೆನ್ ತ್ರೀ ಏಯ್ಟ್ ಎಚ್ ಡಿ ಮೌಲ್ಯ ಪ್ರಥಮ ಸ್ಥಾನದಿಂದ ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ ಮೂರನೇ ಸ್ಥಾನದಲ್ಲಿ ಚಿಕ್ಕಮಂಗ್ಳೂರಿದೆ ನಾಲ್ಕನೇ ಸ್ಥಾನದಲ್ಲಿ ಉಡುಪಿ ಇದೆ ಪ ಟಾಪಿಂದ ಮತ್ತು ಅತಿ ಕಡಿಮೆ ಮೌಲ್ಯವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದರೆ ಯಾದಗಿರಿ ಅತಿ ಹೆಚ್ಚು ಬೆಂಗಳೂರು ಅತಿ ಕಡಿಮೆ ಯಾದಗಿರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದು ಕಲಬುರ್ಗ ರಾಯಚೂರು ಇವು ಮೂರು ಅತಿ ಲಾಸ್ಟಿನ ಜಿಲ್ಲೆಗಳು ಅತಿ ಹೆಚ್ಚು ಮೌಲ್ಯ ಒಳ್ಳೆ ಎಚ್ ಡಿ ಐ ಮೌಲ್ಯ ಹೊಂದಿರೋದು ಬೆಂಗಳೂರು ಕಡಿಮೆ ಇರೋದು ಯಾದಗಿರಿ ಜಿಲ್ಲೆ ವಿಶ್ವಸಂಸ್ಥೆಯ ಯು ಎನ್ ಡಿ ಪಿ ಪ್ರೋಗ್ರಾಮ್ನಡಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಡಿ ಹ್ಯೂಮನ್ ಡೆವಲಪ್ಮೆಂಟ್ ಹಿಂಗ್ಸ್ನ ಪ್ರಪಂಚದಾದ್ಯಂತ ಒಂದು ಅಭಿವೃದ್ಧಿಯ ಮಾನದಂಡವಾಗಿ ಬೆಳವಣಿಗೆ ಮಾನದಂಡವಾಗಿ ಇದನ್ನು ಬಳಸ್ತಾ ಇದ್ದೀವಿ ಎಲ್ಲ ದೇಶಗಳು ಇದರಲ್ಲಿ ಮೇಜರಾಗಿ ಮೂರು ಕಾಂಪೊನೆಂಟ್ ಇರುತ್ತೆ ಎಲ್ತ್ ಕಾಂಪೊನೆಂಟ್ ಎಜುಕೇಷನ್ ಕಂಪೊನೆಂಟ್ ಮತ್ತು ಸ್ಟ್ಯಾಂಡ್ ಆಫ್ ಲಿವಿಂಗ್ ಕಾಂಪೊನೆಂಟ್ ಸೊ ಎಲ್ತ್ನಲ್ಲಿ ಏನು ಮಾಡ್ತಾರೆ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತು ಹುಟ್ಟುವಾಗ ಜನರದ ಒಂದು ಜೀವನ ನಿರೀಕ್ಷೆಯನ್ನು ತಗೊಳ್ತೀವಿ ಮತ್ತು ಎಜುಕೇಷನ್ ಕಾಂಪೊನೆಂಟ್ ಎಷ್ಟು ವರ್ಷ ಶಾಲೆಗೆ ಹೋದ್ರು ಮತ್ತು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಎಷ್ಟು ಅಂತ ತಗೋತೀವಿ ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಬೇಸ್ ಮೇಲೆ ಅವ್ರ ಸ್ಟ್ಯಾಂಡ್ ಆಫ್ ಲಿವಿಂಗ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಇವು ಮೂರನ್ನೇ ಇಟ್ಕೊಂಡು ಇಂಡೆಕ್ಸನ್ನು ಒಂದು ತಯಾರು ಮಾಡಲಾಗುತ್ತೆ ಇದರ ಬೇಸ್ ಮೇಲೆ ಪ್ರಪಂಚದ ಎಲ್ಲ ದೇಶಗಳು ಇದನ್ನು ಬಳಸ್ತಾ ಇದ್ದೀವಿ ಬರೀ ಬಿಲ್ಡಿಂಗ್ ಕಟ್ಟಡ ಒಂದೇ ಮಾನದಂಡ ಅಲ್ಲ ಇಷ್ಟು ಮುಖ್ಯವಾದ ಮಾನದಂಡದ ಮೇಲೆ ರ್ಯಾಂಕಿಂಗನ್ನು ಕೊಡಲಾಗ್ತದೆ ಇದರಲ್ಲಿ ಉತ್ತಮವಾದ ಒಂದು ಮಾನದಂಡ ಇರೋದು ಬೆಂಗಳೂರಿಗೆ ಅತಿ ಕಡಿಮೆ ಇರುವಂಥದ್ದು ನೀವು ಈಗಾಗಲೇ ಗಮನಿಸಿದಂಗೆ ಯಾದಗಿರಿಗೆ ಅತಿ ಕಡಿಮೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಗುಲ್ಬರ್ಗ ಮತ್ತು ರಾಯಚೂರುಗಳು ಇದ್ದಾವೆ ಸೊ ಕರ್ನಾಟಕ ರಾಜ್ಯದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆಹಾರ ಧಾನ್ಯಗಳ ಉತ್ಪಾದನೆ ಎಷ್ಟು ಅಂಥೇಳಿ ಎಷ್ಟು ಪ್ರಸ್ತುತ ಇದೆ ಅಂಥೇಳಿ ಸರ್ಕಾರಿ ರೀಸೆಂಟ್ ಡೇಟಾ ಒಂದು ಲಕ್ಷದ ಸಾರಿ ನೂರ ನಲ್ವತ್ಮೂರು ಲಕ್ಷ ಟನ್ ಆಹಾರವನ್ನು ಉತ್ಪಾದನೆಯನ್ನು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮಾಡ್ತಾಯಿದ್ದೀವಿ ಇದೇ ರೀಸೆಂಟ್ ಇವಾಗ ಪ್ರಸ್ತುತ ಅವೈಲಬಲ್ ಇರೋ ರೀಸೆಂಟ್ ಡೇಟಾ ಇಷ್ಟು ಆಹಾರವನ್ನು ಉತ್ಪಾದನೆ ಮಾಡ್ತಾಯಿದ್ದೀವಿ ಸೊ ನಿಮಗಿಲ್ಲಿ ಚಿತ್ರದಲ್ಲಿ ನೋಡೋದಾದರೆ ಎಂಬತ್ತ ಮೂರು ಲಕ್ಷ ಎಕ್ಟೇರ್ಗಳಲ್ಲಿ ನಾವು ಬಿ ಉತ್ಪ ಬಿತ್ತನೆಯನ್ನು ಮಾಡಿದ್ದೇವೆ ಒಟ್ಟು ಆಹಾರ ಧಾನ್ಯಗಳನ್ನ ಅದರಲ್ಲಿ ಒಟ್ಟು ನೂರ ನಲ್ವತ್ತ್ಮೂರು ಲಕ್ಷ ಟನ್ ಆಹಾರ ಆಹಾರ ಧಾನ್ಯಗಳನ್ನ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಸೊ ಇದೇ ಇದರ ಮಟ್ಟಿಗೆ ಭಾರತದ ಮಟ್ಟದಲ್ಲಿ ನೀವು ನೋಡೋದಾದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲದಲ್ಲಿ ಮುನ್ನೂರ ಹದಿನೈದು ಮಿಲಿಯ ಟನ್ ಆಹಾರವನ್ನು ಭಾರತ ಮಟ್ಟದಲ್ಲಿ ಉತ್ಪಾದನೆ ಇದ್ದೇವೆ ಸೊ ಇದಿಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಕರ್ನಾಟಕ ಮತ್ತು ಭಾರತದ್ದು ಸೊ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಎಕನಾಮಿ ಬೇಸ್ಡಾಗಿ ಆಗಿ ಕೇಳಿದಂಥ ಪ್ರಶ್ನೆಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಹೆಚ್ಚಿನ ವಿಚಾರದ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಕ್ಲಾಸನ್ನು ಮುಗಿಸ್ತೀವಿ ಎಲ್ರಿಗೂ ನಮಸ್ಕಾರ